ಯಾರು ಏನು ಕಕ್ಷಿಗಾರರು ಸರ್ಕಾರನ ಕೇಂದ್ರ ಸರ್ಕಾರನ ಆ ಚೀಫ್ ಮಿನಿಸ್ಟರ್ ಗವರ್ನರ್ ಅವೆಲ್ಲ ಯಾವುದನ್ನು ನಾನು ಲೆಕ್ಕಿಸಿರಲಿಲ್ಲ ನಿಷ್ಠೂರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡಿದ್ದೀನಿ ತೀರ್ಪು ಮಾಡುವಾಗ ನ್ಯಾಯಮೂರ್ತಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್ಕಾರದವರು ನಾನು 6/10/1951 ಪೆದ್ದೂರು ಗ್ರಾಮ ಚಿಂತಾಮಣಿ ತಾಲೂಕು ಹಿಂದೆ ಅವಿಭಾಜ್ಯ ಕೋಲಾರ ಜಿಲ್ಲೆಯಲ್ಲಿ ಜನಿಸಿದ್ದೀನಿ ಒಂದು ರೈತ ಕುಟುಂಬದಲ್ಲಿ ನಾನು ಜನಿಸಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ಗ್ರಾಮದಲ್ಲೇ ಮುಗಿಸಿದೆ ಮತ್ತೆ ಮಿಡ್ಲ್ ಸ್ಕೂಲ್ಗೆ ನಮ್ಮೂರಿಂದ 2 ಮೈಲಿ ಕಾಲ್ನಡಿಗೆಯಲ್ಲಿ ಪ್ರತಿ ದಿವಸ ಹೋಗಿ ಅಲ್ಲಿ 7th ಸ್ಟ್ಯಾಂಡರ್ಡ್ ವರೆಗೂ ವಿದ್ಯಾಭ್ಯಾಸ ಮಾಡಿದೆ ತದನಂತರ ಹೈಸ್ಕೂಲ್ಗೆ ಪ್ರಿನ್ಸಿಪಲ್ ಹೈಸ್ಕೂಲು ಚಿಂತಾಮಣಿ ತಾಲೂಕಲ್ಲಿ ಪಟ್ಟಣದಲ್ಲಿತ್ತು ಅಲ್ಲಿ ವಿದ್ಯಾಭ್ಯಾಸ SSLCಯನ್ನು ಪೂರ್ತಿ ಮಾಡಿ ಪ್ರೀ ಯೂನಿವರ್ಸಿಟಿ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಂತಾಮಣಿಯಲ್ಲಿ ಆಗತಾನೆ 3 ವರ್ಷಗಳಾಗಿತ್ತು ಅಲ್ಲಿ ಪ್ರಾರಂಭ ಆಗಿ ಪ್ರೀ ಯೂನಿವರ್ಸಿಟಿ ಮುಗಿಸಿ ಅದೇ ಕಾಲೇಜಿನಲ್ಲಿ ನಾನು BSc ಗ್ರ್ಯಾಜುಯೇಷನನ್ನು ಮುಗಿಸಿದೆ ನಾನು ವಿದ್ಯಾಭ್ಯಾಸದ ಅವಧಿಯಲ್ಲಿ ಬಹಳ ಸಕ್ರಿಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ ಮತ್ತು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜಿನವರೆಗೂ ಕೂಡ ನಾನು ಯಾವಾಗಲೂ ಕೂಡ ನಾಯಕತ್ವ ವಿದ್ಯಾರ್ಥಿಗಳ ಬಗ್ಗೆ ವಹಿಸ್ತಿದ್ದೆ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜು ಪ್ರಪ್ರಥಮವಾಗಿ ಚಿಂತಾಮಣಿಯಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥವ್ರಿಗೆ ಒಂದು ಕಾಲೇಜನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದರಿಂದ ನಾವೆಲ್ಲರೂ ಕೂಡ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಲ್ಲಿಂದ 1971 ನನ್ನ ಗ್ರ್ಯಾಜುಯೇಷನ್ನ ಮುಗಿಸೋಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪೂರ್ಣ ಚುನಾವಣೆಯ ಜವಾಬ್ದಾರಿಯನ್ನು ಪಡೆದಿದ್ದೆ ಸೆಪ್ಟೆಂಬರ್ನಲ್ಲಿ ಪಾಸಾಗಿ 72ನೇ ಇಸ್ವಿಯಲ್ಲಿ ಬೆಂಗಳೂರು ನಗರಕ್ಕೆ ರೇಣುಕಾಚಾರ್ಯ ಲಾ ಕಾಲೇಜಿಗೆ ಸೇರಿದೆ ಆವಾಗ 72ನೇ ಇಸ್ವಿಯಲ್ಲಿ 73ನೇ ಇಸ್ವಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರದಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದ ಒಂದು ದೊಡ್ಡ ಕಾನ್ಫರೆನ್ಸ್ ರಾಜ್ಯದ ಸಮ್ಮೇಳನ ನಡೀತು ಆ ಸಮ್ಮೇಳನದಲ್ಲಿ ನಾನು ಪ್ರಪ್ರಥಮವಾಗಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷನಾಗಿ ಆಯ್ಕೆಯಾದೆ ಅದಾದಮೇಲೆ ಆಲ್ ಇಂಡಿಯಾ ಕಾನ್ಫರೆನ್ಸಿಗೆ ನಾನು ಕಲ್ಕಟ್ಟಾ ನಗರಕ್ಕೆ ಹೋಗಿದ್ದೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಸಂಘಟನೆಯಲ್ಲಿ ನಾನು ಅಲ್ಲಿ ಉಪಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಇಡೀ ಕರ್ನಾಟಕ ರಾಜ್ಯವನ್ನು ನಾನು ಪರ್ಯಟನೆ ಮಾಡಿದ್ದೀನಿ ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ಬಹಳ ಸಕ್ರಿಯವಾಗಿ ಪಾತ್ರವಹಿಸ್ತಿದ್ದೆ ವಿದ್ಯಾರ್ಥಿಗಳ ಒಂದು ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನವನ್ನು ಸೆಳೀತಕ್ಕಂತಹ ಕೆಲಸವನ್ನು ಮಾಡ್ತಿದ್ದೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಷ್ಟು ಕಾಲೇಜುಗಳು ಬೆಂಗಳೂರು ನಗರದಲ್ಲಿತ್ತು ಎಲ್ಲ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ ನಾನು ಅಧ್ಯಕ್ಷನಾಗಿ ಭಾಳಷ್ಟು ಭಾಗವಹಿಸಿ ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ತಾ ಇದ್ದೆ 1975ನೇ ಇಸ್ವಿಯಲ್ಲಿ ಉತ್ತೀರ್ಣನಾದೆ ನಾನು ಪರೀಕ್ಷೆ ಬರೆಯುವಾಗ ಭಾರತ ದೇಶದ ಸರ್ಕಾರ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದರು 25ನೇ ತಾರೀಕು ಆವಾಗ ಎಮರ್ಜೆನ್ಸಿ ಕಾಲಾವಧಿಯಲ್ಲಿ ಭಾಳಷ್ಟು ಕೆಲಸವನ್ನು ನಾನು ವಕೀಲನಾಗಿ ವಕೀಲಾದಮೇಲೆ ಮಾಡ್ತಿದ್ದೆ ಯಾಕಂತ ಹೇಳಿದ್ರೆ ಭಾಳಷ್ಟು ಈ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಮಾನವೀಯ ಮೌಲ್ಯಗಳ ವಿರೋಧವಾಗಿ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಡಿಟೆನ್ಷನ್ ಆರ್ಡರ್ಸ್ ಎಲ್ಲ ಮಾಡ್ತಾ ಇರುವಾಗ ಅದರ ಬಗ್ಗೆ ಸಂಘಟನೆಯನ್ನು ಮಾಡಿ
ನ್ಯಾಯಾಲಯಗಳಲ್ಲಿ ಕೇಸು ಕಟ್ಟಲೇ ಇರುವಾಗ ಅಲ್ಲೆಲ್ಲ ಹಾಜರಾಗಿ ಅದು ಆವ ಅಷ್ಟೊತ್ತಿಗೆ ನಾನು ವಕೀಲನಾಗಿ ನೋಂದಾಯಿಸಿಕೊಂಡಿರಲಿಲ್ಲ ನವೆಂಬರ್ 14ನೇ ತಾರೀಕು 75ನೇ ಇಸ್ವಿಯಲ್ಲಿ ನೋಂದಾಯಿಸಿಕೊಂಡೆ ನಾನು ವಕೀಲನಾದ ಮೇಲೆ ಬಹಳ ಸಕ್ರಿಯವಾಗಿರತಕ್ಕಂತ ಪಾತ್ರವನ್ನು ವಕೀಲ ವೃತ್ತಿಯಲ್ಲಿ ನಿರ್ವಹಿಸಿದೆ ನಾನು ವಕೀಲನಾಗೋಕ್ಕೆ ಮುಂಚಿತವಾಗಿ ನನಗೆ ಎರಡು ಒಂದು ಚಿಂತನೆ ಇತ್ತು ಒಂದು ರಾಜಕೀಯಕ್ಕೆ ಹೋಗೋದಾ ಅಥವಾ ವಕೀಲ ವೃತ್ತಿಯಲ್ಲಿ ಸೇರೋದಂತ ವಕೀಲ ವೃತ್ತಿಯಲ್ಲಿ ಸೇರೋದಾದರೆ ನಾನು ಬಡಬಗ್ಗರ ಬಗ್ಗೆ ಕಾರ್ಮಿಕರ ಬಗ್ಗೆ ಒಂದು ವಕಾಲತ್ತನ್ನು ವಹಿಸತಕ್ಕಂತ ಒಂದು ತೀರ್ಮಾನನ ಮಾಡಿದೆ ಅಂತ ಕಚೇರಿ ನನಗೆ ಸಿಗಬೇಕು ಅಂತ ನಾನು ಹುಡುಕಿದಾಗ ನನ್ನ ಸಹಪಾಠಿಗಳಾಗಿದ್ದಂಥ ಅಂದಿನ ಎಂ ಕೆ ಭಟ್ರು ಮತ್ತು ಎಕ್ಸ್ ಎಮ್ ಎಲ್ ಎ ಆಗಿರ್ತಕ್ಕಂತಹ ರಾಮಚಂದ್ರ ರಾವ್ ಅವರು ನಮ್ಮ ಕೆ ಸುಬ್ಬರಾವನವರು ಸೀನಿಯರ್ ಆಫೀಸ್ಗೆ ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸಿ ಅಲ್ಲಿ ಆಫೀಸ್ಗೆ ಸೇರಿದ ಮೇಲೆ ಭಾಳಷ್ಟು ಕೆಲಸವನ್ನು ನಾನು ನಿರ್ವಹಿಸಿದೆ ಒಂದು ದಿವಸಕ್ಕೆ ಸುಮಾರು 14 ಗಂಟೆ ಕೆಲಸವನ್ನು ಮಾಡ್ತಿದ್ದೆ ನನ್ನ ಸೀನಿಯರ್ ಅವರು ನನ್ನ ಮೇಲೆ ಹೆಚ್ಚಿನ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರ ಆಫೀಸಿನ ಎಲ್ಲ ಕೈ ಬೀಗದ ಕೈಗಳೆಲ್ಲ ಬೀಗದ ಕೈನ ಗೊಂಚಲೆಲ್ಲ ನನ್ನ ಕೈ ಕೊಟ್ಟುಬಿಟ್ರು ನಾನು ಮುಂಜಾನೆ 8:30 ಗಂಟೆಗೆ ಬಂದರೆ ರಾತ್ರಿ 11:30 ಗಂಟೆವರೆಗೂ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೆ ಕಾರ್ಮಿಕರ ಕಟ್ಟಲೆಗಳನ್ನು ಕಾರ್ಮಿಕ ನ್ಯಾಯಾಲಯಗಳಲ್ಲಿ ಲೇಬರ್ ಕಮಿಷನರ್ ಆಫೀಸ್ನಲ್ಲಿ ವರ್ಕ್ಮನ್ ಕಂಪೆನ್ಸೇಷನ್ ಕಮಿಷನರು ಅಸ್ಟೆಂಟ್ ಕಮಿಷನರ್ ಆಗಿದ್ದರು ಅವ್ರ ಮುಂದೆ ಸಿವಿಲ್ ನ್ಯಾಯಾಲಯಗಳಲ್ಲಿ ಹೈಕೋರ್ಟ್ನಲ್ಲಿ ತಹಸೀಲ್ದಾರ್ ಮುಂದೆ ಡೆಪ್ಯೂಟಿ ಕಮಿಷನರ್ ಮುಂದೆ ಕರ್ನಾಟಕ ರೆವಿನ್ಯೂ ಅಪಲೇಟ್ ಟ್ರಿಬ್ಯುನಲ್ ಮುಂದೆ ಒಂದು ದಿವಸಕ್ಕೆ ಸುಮಾರಷ್ಟು ಕೇಸುಗಳನ್ನು ನಾನು ನಡೆಸ್ತಕ್ಕಂಥ ಒಂದು ಅವಕಾಶ ನನ್ನ ಸೀನಿಯರ್ ಅವರು ಕೊಟ್ಟಿದ್ದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕೆ ಎಲ್ಲ ವಿಭಾಗಗಳಲ್ಲಿ ಸಿವಿಲ್ಲು ಮೊಕದ್ದಮೆಗಳು ಕ್ರಿಮಿನಲ್ ಮೊಕದ್ದಮೆಗಳು ಸರ್ವೀಸ್ ಮೊಕದ್ದಮೆಗಳು ಕಾರ್ಮಿಕರ ಮೊಕದ್ದಮೆಗಳು ರೆವಿನ್ಯೂ ಮ್ಯಾಟರ್ಸು ಲ್ಯಾಂಡ್ ರಿಫಾರ್ಮ್ಸ್ ಕೇಸಸ್ಸು ಈ ಎಲ್ಲ ಕೇಸುಗಳಿಗೂ ಕಟ್ಟಲ ಬಗ್ಗೆ ಹೆಚ್ಚಿನ ಪರಿಶ್ರಮ ಮಾಡಿ ಜ್ಞಾನವನ್ನು ಪಡೆದು ಕೇಸುಗಳನ್ನು ಕಟ್ಟಲೆಗಳನ್ನು ನಡೆಸತಕ್ಕಂಥ ಒಂದು ಅವಕಾಶ ನನಗೆ ಒದಗಿ ಬಂದಿದ್ದರಿಂದ ನನಗೆ ಒಂದು ನಾನೇ ಒಂದು ಆಫೀಸ್ ಮಾಡಬೇಕು ಅಂತ ಹೇಳಿ ನನ್ನ ಸೀನಿಯರ್ ಆಫೀಸ್ನಲ್ಲಿ ಇನ್ನೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಚಂದಾರೆಡ್ಡಿಯವರೆಗೂ ನಾವಿಬ್ಬರು ಕೂಡ 79ನೇ ಇಸ್ವಿಯಲ್ಲಿ ಬೇರೆ ಕಚೇರಿ ಮಾಡಿದ್ವಿ ಅಲ್ಲಿ ಹೆಚ್ಚಿಗೆ ಕೇಸುಗಳು ಬರೋದಕ್ಕೆ ಸಾಧ್ಯ ಆಯಿತು ಆವಾಗ ನಾನೇ ಬೇರೆ ಆಫೀಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಚಂದ್ರಾರೆಡ್ಡಿ ಮತ್ತು ನಮ್ಮ ಆಫೀಸ್ ಏನಿತ್ತು ಅದರ ಪಕ್ಕದಲ್ಲೇ ಒಂದು ಸಣ್ಣ ಕೊಠಡಿಯಲ್ಲಿ ಪ್ರಾರಂಭ ಮಾಡಿದೆ 83 ಜುಲೈನಲ್ಲಿ 83 ಜುಲೈ ಆದಮೇಲೆ ವಿಪರೀತ ಕೇಸುಗಳು ಬರೋದು ಸಾಧ್ಯ ಆಗಕ್ಕೆ ಬರೋದಕ್ಕೆ ಬರ್ತಿತ್ತು ಆದ್ದರಿಂದ ಜಾಗ ಸಾಕಾಗಲಿಲ್ಲ ಅಂತೇಳಿ ದೊಡ್ಡ ಒಂದು ಕಾಮತ್ ಹೋಟೆಲ್ ಪಕ್ಕದಲ್ಲಿ ಕಿರಾರ ರೋಡ್ನಲ್ಲೇ ಒಂದು ದೊಡ್ಡ ಒಂದು ಸ್ಥಳವನ್ನು ಹುಡುಕಿ ಅಲ್ಲಿ ಒಂದು ಮನೆ ಆ ಮನೆಯಲ್ಲಿ ದೊಡ್ಡ ಕಚೇರಿಯನ್ನು ಮಾಡಿದಾಗ ನನ್ನ ಕಚೇರಿಯಲ್ಲಿ ಒಂದು ಸುಮಾರು ಆವತ್ತಿನ ದಿವಸದಲ್ಲಿ 7-8 ಜನ ವಕೀಲರು ಜೂನಿಯರ್ಸು ನನ್ನ ಕೈಗೆಲ್ಗಡೆ ಕೆಲಸ ಮಾಡ್ತಿದ್ದರು ಕಾರ್ಮಿಕ ನ್ಯಾಯಾಲಯದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ನನ್ನ ಸೀನಿಯರು ಕಚೇರಿ ಬಿಟ್ಟರೆ ನನ್ನ ಕಚೇರಿನೇ ಜಾಸ್ತಿಯಲ್ಲಿ ವಿಪರೀತ ಕೇಸುಗಳಿತ್ತು ನಾನು ಹೈಕೋರ್ಟು ಎಲ್ಲ ಕೋರ್ಟ್ಗಳು ಸಿವಿಲ್ ನ್ಯಾಯಾಲಯಗಳು ಕಾರ್ಮಿಕ ನ್ಯಾಯಾಲಯ ರೆವಿನ್ಯೂ ಅಪಲೇಟ್ ಟ್ರಿಬ್ಯುನಲ್ಲು ಎಲ್ಲ KAT CAT ಸರ್ವಿಸ್ ಮ್ಯಾಟರ್ಸು ಇವೆಲ್ಲ ಕೂಡ ಸಹಸ್ರಾರು ಕೇಸುಗಳನ್ನು ನಾನು ನಡೆಸಿ ಹೆಚ್ಚಿಗೆ ಕೆಲಸವನ್ನು ನಿರ್ವಹಿಸೋದನ್ನು ಉಚ್ಚ ನ್ಯಾಯಾಲಯದ ಅಂದಿನ ಚೀಫ್ ಜಸ್ಟಿಸ್ ಆಗಿದ್ದವರು ನನ್ನನ್ನು ಕಂಡು ನನ್ನ ಮತ್ತು ನನ್ನ ಸೀನಿಯರ್ಗಳು ಇಬ್ಬರನ್ನ ಸುಬ್ಬರಾವ್ರನ್ನ ಮತ್ತು ನರಸಿಂಹನನ್ನು ಒಂದು ಬ್ರೇಕ್ಫಾಸ್ಟ್ಗೆ ಅವ್ರ ಮನೆಗೆ ಕರೆದರು ಅವ್ರ ಮನೆಗೆ ಜನವರಿ 14, 1997 ನನಗೆ ಅವರು ಇನ್ವೈಟ್ ಮಾಡಿದರು ನೀನು ಜಡ್ಜ್ ಆಗಿ ಅಂತ ನಾನು ಹೇಳಿದೆ ನನ್ನ ತಂದೆ ತಾಯಿ ಕೇಳಿಬಿಟ್ಟಾದಮೇಲೆ ಅವರ ಅನುಮತಿ ಪಡೆದು ನಾನು ಜಡ್ಜ್ ಆಗುವುದಾ ಇಲ್ಲ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಕೇಳಿದೆ ನಮ್ಮ ತಂದೆಯನ್ನು ಕರೆಸ್ಕೊಂಡೆ ನಮ್ಮ ತಂದೆಯವರಿಗೆ ಕೇಳಿದೆ ನಾನೇನು ನ್ಯಾಯಮೂರ್ತಿ ಆಗಬೇಕು ಅಂತೇಳಿ ಆಹ್ವಾನಿಸಿದ್ದಾರೆ ಚೀಫ್ ಜಸ್ಟಿಸ್ ಅವರು ತಮ್ಮ ಅಭಿಪ್ರಾಯ ಏನು ಅಂತ
ನಮ್ಮ ತಂದೆ ಹೇಳಿದ್ರು ನೀನು ವಕೀಲನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ, ಬಡಬಗ್ಗರಿಗೆಲ್ಲ ಒಳ್ಳೆ ನ್ಯಾಯ ಕೊಡಿಸ್ತಿದ್ದೀಯಾ, ಮತ್ತು ನಿನ್ನಿಂದ ಬಹಳಷ್ಟು ಜನರಿಗೆ ನೆಂಟರಿಗೆ ಎಲ್ಲರಿಗೂ ಸಹಾಯ ಆಗ್ತದೆ, ಧನ ಹಣ ಸಹಾಯ ಮಾಡ್ತಿದ್ದೀರಿ, ಈಗ ನೀವು ನ್ಯಾಯಾಧೀಶ ಆಗೋಬಿಟ್ಟು ಯಾರ ಕೈಗೂ ಸಿಗುವುದಿಲ್ಲ, ನೀನು ನ್ಯಾಯಮೂರ್ತಿ ಆಗೋದು ಬೇಡ ಅಂತ ನಮ್ಮ ತಂದೆಯವರು ಹೇಳಿದ್ರು. ನಾನು ಹೇಳಿದೆ ನನ್ನನ್ನು ಹುಡುಕೊಂಡು ಬಂದಿದೆ, ನಾನು ಇವಾಗ 22 ವರ್ಷ ವಕೀಲಿ ವೃತ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ, ನಾನು ಆಹ್ವಾನ ಬಂದಿರೋದ್ರಿಂದ ಅದನ್ನು ನಾನು ಒಪ್ಪಿಕೊಂಡು ಹೋಗಬೇಕು ಅಂತ ನನ್ನ ಮನಸ್ಸಿದೆ, ನಾನು ನನ್ನ ಒಪ್ಪಿಗೆಯನ್ನು ನಾನು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅಂದಿನ ಆರ್ ಪಿ ಸೇತಿ ಅವರಿಗೆ ನಾ ಒಂದು 2-3 ದಿವಸದಲ್ಲಿ ಕೊಡ್ತೀನಿ, ನೀವು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳಿ ನಮ್ಮ ತಂದೆಗೆ ಹೇಳಿಬಿಟ್ಟೆ. ಅದೇ ರೀತಿ ನಾನು ಏನು ಅದಕ್ಕೆ ನನ್ನ ಕನ್ಸೆಂಟ್ ಫಾರಮ್ಗೆ ನಾನು ಎಷ್ಟು ಕೇಸ್ ನಡೆಸಿದ್ದೆ, ಎಷ್ಟು ಕೇಸ್ ರಿಪೋರ್ಟ್ ಆಗಿದೆ ಅಂತೆಲ್ಲ ಎಲ್ಲ ಒಂದು ದೊಡ್ಡ ಒಂದು ಬಂಡ ಒಂದು ಪೇಪರ್ಸೆಲ್ಲ ಒಂದು 6 ಸೆಟ್ ಕೊಟ್ಟಾದಮೇಲೆ ಅಲ್ಲಿ ಅವರು ಕೊಲೆಜಿಯಂನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟಿಗೆ ಕಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅವರ ಕನ್ಸೆಂಟನ್ನು ಕೇಳಿದರು. ಅದು ಒಂದು ಬೇಗ ಆಗಲಿಲ್ಲ, 6 ತಿಂಗಳು ಕಾಲ ಪಡೀತು. ಕೊನೆಗೆ ಜನವರಿಯಲ್ಲಿ ಕಳಿಸಿದ್ದ ನಮ್ಮ ಪೇಪರ್ಸ್ ಎಲ್ಲ 6 ತಿಂಗಳು 5 ತಿಂಗಳು ಆದಮೇಲೆ ಜೂನು 11ನೇ ತಾರೀಕು ವಾರಂಟ್ ಬಂತು. ವಾರಂಟು ಆದಮೇಲೆ 11ನೇ ತಾರೀಕು ನಾವು ಸ್ವೇರಿಂಗು ನಮ್ಮ ತಂದೆ ತಾಯಿ ಸಮ್ಮುಖದಲ್ಲಿ, ನನ್ನ ಸ್ನೇಹಿತರ ಸಮ್ಮುಖದಲ್ಲಿ ಒಂದು ಸ್ವೇರಿಂಗು ಫಸ್ಟ್ ಕೋರ್ಟ್ನಲ್ಲಿ ನ್ಯಾಯಾಧೀಶನಾಗಿ ನ್ಯಾಯಮೂರ್ತಿಯಾಗಿ ನಾನು ಕಾನ್ಸ್ಟಿಟ್ಯೂಷನ್ ಇದರ ಮೇಲೆ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದೆ. ತದನಂತರ ನನಗೆ ಅಲ್ಲಿ ಏನು ವಾತಾವರಣ ಸರಿ ಹೋಗಲಿಲ್ಲ, ಇಲ್ಲಿ ಭಾಳ ಕಷ್ಟ ಇದು, ನಾನು ಆಚೆಯೇ ವಕೀಲನಾಗಿದ್ದರೆ ಚೆನ್ನಾಗಿರ್ತದೆ, ನಾನು ರಿಸೈನ್ ಮಾಡಿಬಿಡಬೇಕು ಅಂಥೇಳಿ ಕಾಯ್ತಾಯಿದ್ದೆ. ಇವರು 98 ಜನವರಿಗೆ ಆರ್ ಪಿ ಸೇತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅದಕ್ಕೆ ಮುಂಚಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಇನ್ನೊಂದು ಕಾಲೇಜಿಗೆ ಇದ್ದಲ್ಲ, ಅಂದಿನ ಸೀನಿಯರ್ ಲಾಯರ್ ಆಗಿರ್ತಕ್ಕಂಥ ರಾಜೇಂದ್ರ ಬಾಬು ಅವರು ಮತ್ತು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ, ಅವರಿಬ್ಬರು ಸುಪ್ರೀಂ ಕೋರ್ಟ್ಗೆ ಹೋದಮೇಲೆ ನನಗೆ ಮೇ 2012 ತಾರೀಕು ಮೇ 1999 ಪರ್ಮನೆಂಟಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಬೋರ್ಡ್ಗೆ ಬರಬೇಕು ಅಂತೇಳಿ ಚೀಫ್ ಜಸ್ಟಿಸ್ ಕಚೇರಿಯಿಂದ ನನಗೆ ಸಮಾಚಾರ ಬಂದಾಗ ನಾನು ಅಲ್ಲಿ ಮೆಡಿಕಲ್ಗೆ ಹೋದ್ಮೇಲೆ ಇದಾಗುತ್ತೆ, ನಾನು ಪರ್ಮನೆಂಟಾಗಿ ಜಡ್ಜಾಗಿ ಮುಂದುವರಿಸಬೇಕಾಗುತ್ತೆ, ಆದ್ದರಿಂದ ನಾನು ರೆಸಿಗ್ನೇಷನ್ ಕೊಡ್ತೀನಿ, ನಾನು ಕೊಡಬೇಕಾಗಿರೋದ್ರಿಂದ ತೀರ್ಮಾನ ಮಾಡಿದ್ರಿಂದ ಚೀಫ್ ಜಸ್ಟಿಸ್ ಅವ್ರಿಗೆ ಹೇಳಿದೆ 2-3 ದಿವಸ ಕಾಲಾವಕಾಶ ಕೊಡಿ, ನಾನು ಚಿಂತನೆ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಇಲ್ಲ ಇಲ್ಲ ನೀವು ಬೇಗ ಬರಬೇಕು ಅಂದರು. ನಾನು ನನ್ನ ರೆಸಿಗ್ನೇಷನ್ ಪತ್ರ ತಗೊಂಡೋಗಿ ಚೀಫ್ ಜಸ್ಟಿಸ್ ಕೊಡುವಾಗ ಇಲ್ಲ ಎಲ್ಲ ಆಲೋಚನೆ ಮಾಡಿ ನಿಮ್ಮ ಸೀನಿಯರ್ಸನ್ನು ಕನ್ಸಲ್ಟ್ ಮಾಡಿ ಅಂತೇಳಿ, ಮತ್ತು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿದ್ದ ಆರ್ ಪಿ ಸೇತಿ ಮತ್ತು ರಾಜೇಂದ್ರ ಬಾಬು ಅವರು ಅವ್ರ ರೆಸಿಗ್ನೇಷನ್ನ ಒಪ್ಕೋಬೇಡಿ, ಅವರು ಏನಾದರೂ ಮಾಡಿ ಒಪ್ಪಿಸಿ ಮುಂದುವರಿಸಬೇಕು ಅಂತ ಹೇಳಿ, ಇದೇ ರೀತಿ ಬಹಳ ಒತ್ತಡ ಬಂದಿದ್ದರಿಂದ ನನಗೆ ಮನಸ್ಸು ಇಲ್ಲದಿದ್ದರೂ ಕೂಡ ಮುಂದುವರಿಸಬೇಕು ಅಂಥೇಳಿ ನ್ಯಾಯಮೂರ್ತಿಯಾಗಿ ನಾನು ಮುಂದುವರಿಸಿದೆ. ಮುಂದುವರಿಸಿದ ಮೇಲೆ ಭಾಳಷ್ಟು ಕೇಸುಗಳನ್ನು ನಾನು ಎಲ್ಲ ರೀತಿಯ ಎಲ್ಲ ಜೂರಿಸ್ಪ್ರುಡೆನ್ಸ್ನಲ್ಲಿ ಸಿವಿಲ್ಲು ಕ್ರಿಮಿನಲ್ಲು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸು ಎಲ್ಲ ಕೇಸುಗಳನ್ನು ಕೂಡ ನಾನು ನ್ಯಾಯಮೂರ್ತಿಯಾಗಿ ಕೆಲಸವನ್ನು ನಿರ್ವಹಿಸಿ ತೀರ್ಪುಗಳನ್ನು ಸಹಸ್ರಾರು ತೀರ್ಪುಗಳನ್ನು 14 ಗಂಟೆ ಕೆಲಸ ಮಾಡಿ 14-15 ಗಂಟೆ ಪ್ರತಿ ದಿವಸ ಕೆಲಸ ಮಾಡಿ ಒಳ್ಳೆ ತೀರ್ಪುಗಳನ್ನು ನಾನು ನೀಡ್ತಿದ್ದೆ. ಲ್ಯಾಂಡ್ ಎಕ್ವಿಜಿಷನ್ ಕೇಸಸ್ಸು, ಸರ್ವಿಸ್ ಮ್ಯಾಟರ್ಸು, ಲೇಬರ್ ಮ್ಯಾಟರ್ಸು, ಸಿವಿಲ್ ಕೇಸಸ್ನಲ್ಲಿ ಸಿವಿಲ್ ವ್ಯಾಜ್ಯಗಳು ಕ್ರಿಮಿನಲ್ ವ್ಯಾಜ್ಯಗಳೆಲ್ಲನೂ ನಾನು ಸಿಂಗಲ್ ಜಡ್ಜು ಮತ್ತು ವಿಭಾಗೀಯ ಬೆಂಚಿನಲ್ಲಿ ಪ್ರಿಸೈಡ್ ಮಾಡಿ ಒಂದು 1000 ಕೇಸುಗಳು ತೀರ್ಪುಗಳನ್ನು ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಾಗ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ನಿರ್ವಹಿಸಿದಾದಮೇಲೆ 2010 ನನಗೆ ಮಾರ್ಚ್ ತಿಂಗಳು
ಚೀಫ್ ಜಸ್ಟಿಸ್ ಆಗಿ ಫಸ್ಟಿಗೆ ಕೇರಳ ಹೈಕೋರ್ಟಿಗೆ ಕೇಳಿದ್ರು, ನಾನು ಕನ್ಸೆಂಟ್ ಕೊಟ್ಟೆ. ಅದಾದಮೇಲೆ ತಿರುಗಿ ಕೇರಳ ಹೈಕೋರ್ಟು ಬೇಡ, ಒರಿಸ್ಸಾ ಹೈಕೋರ್ಟ್ ಅಂತ ಹೇಳಿದ್ರು. ಅಲ್ಲಿ ಒರಿಸ್ಸಾ ಹೈಕೋರ್ಟಿಗೆ ಅಲ್ಲಿ ಹೋಗಿ 24ನೇ ತಾರೀಕು ಮಾರ್ಚು 2010ರಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಮೇಲೆ ಅಲ್ಲಿ 2 ವರ್ಷ 9 ತಿಂಗಳು ಚೀಫ್ ಜಸ್ಟಿಸ್ ಆಗಿ ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡಿ ನಾನು ಒರಿಸ್ಸಾ ರಾಜ್ಯದಲ್ಲಿ ಮನೆ ಮನೆಯ ಮಾತಾಗಿದ್ದೆ. ಲೀಗಲ್ ಸರ್ವಿಸಸ್ ಕೆಲಸ ಮಾಡ್ತಿದ್ದೆ ಪ್ಯಾಟ್ರನ್ ಚೀಫ್ ಆಗಿ. ಅಲ್ಲಿ ಬಡಬಗರಿಗೆಲ್ಲ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಕಟ್ಟಳೆಗಳನ್ನು ಬಂದಾಗ ಅವರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು, ಆಮೇಲೆ ಕಂಪೆನ್ಸೇಷನ್ ಯಾರು ನಕ್ಸಲೈಟ್ಸ್ ಅಂತ ಹೇಳಿ ಅವನ್ನೆಲ್ಲ ಸಾಯಿಸಿದ್ರು, ಅವ್ರ ಹೆಂಡತಿಯರೆಲ್ಲ ಕುಟುಂಬ ಸದಸ್ಯರು ಅರ್ಜಿಗಳನ್ನು ಹಾಕಿದ್ರು, ಅದರಲ್ಲಿ ನಾವು 5 ಲಕ್ಷ 7 ಲಕ್ಷ 6 ಲಕ್ಷ ಆ ರೀತಿ ಕಂಪೆನ್ಸೇಷನ್ ಕೊಡ್ತಕ್ಕಂಥದ್ದನ್ನು ರಿಟ್ ಅರ್ಜಿಯಲ್ಲಿ ಡಿವಿಜನ್ ಬೆಂಚ್ನಲ್ಲಿ ತೀರ್ಮಾನ ಮಾಡಿ ಅದಕ್ಕೆಲ್ಲ ನ್ಯಾಯ ಕೊಡ್ತಿದ್ದೆ. ಆಮೇಲೆ ಅಲ್ಲಿ ವೇದಾಂತ ಕೇಸು, ಭಾಳಷ್ಟು ಜನ ಈ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಬಂದಿರೋರು. ವೇದಾಂತ ಅಲ್ಲಿ ಮೇಜರ್ ಮಿನರಲ್ಲು ಭಾಳಷ್ಟು ಇತ್ತು, ಅದಕ್ಕೆ ಕೊಡಬೇಕು ಅಂತ ಹೇಳಿ ರಿಟ್ ಅರ್ಜಿ ರಿನ್ಯೂವಲ್ ಮಾಡಬೇಕು ಲೀಸ್ ಅಂತ, ಅದನ್ನು ಕೊಡಲಿಲ್ಲ ಯಾಕಂತ ಹೇಳಿದ್ರೆ ಸಕಾರಣಗಳಿಂದ. ಆಮೇಲೆ ಒಂದು ವೇದಾಂತ ಯೂನಿವರ್ಸಿಟಿಯನ್ನು ಜಗನ್ನಾಥಪುರಿ ಅಲ್ಲಿ 8,000 ಎಕರೆಯನ್ನು ಮಾಡಬೇಕಾಗಿತ್ತು, ಅಕ್ವಿಜಿಷನನ್ನು ಕ್ವಾಶ್ ಮಾಡಿದೆ. ಅದರಲ್ಲಿ 1,000 ಎಕರೆ ಸರ್ಕಾರದ್ದು, 1,000 ಎಕರೆ ಮೇಲ್ಪಟ್ಟು ಈ ಜಗನ್ನಾಥ್ ಟೆಂಪಲ್ಗೆ ಸೇರಿರ್ತಕ್ಕಂಥ ಜಮೀನು. ಅದರಲ್ಲಿ ಈ ಅಕ್ವಿಜಿಷನ್ ಮಾಡಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿಲ್ಲ ಅಂತ ಹೇಳಿ ಪಬ್ಲಿಕ್ ಟ್ರಸ್ಟು ನದಿಗಳ ಮಧ್ಯೆ ಹೋಗ್ತವೆ, ಅದು ಸಾರ್ವಜನಿಕರಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಂಥೇಳಿ ತೀರ್ಪನ್ನು ಮಾಡಿದ್ರು. ಆ ತೀರ್ಪು ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಆ ಕೇಸ್ ಪೆಂಡಿಂಗ್ ಇದೆ. ಅದಾದ ಮೇಲೆ ನನಗೆ 2012ರಲ್ಲಿ ಸುಪ್ರೀಂ ಕೋರ್ಟ್ಗೆ ಎಲಿವೇಷನ್ ಅದೇ, ಅಲ್ಲಿ ಹೋಗಿ ಅಲ್ಲಿ ಕೂಡ ಒಂದೂವರೆ ತಿಂಗಳು ಕಮ್ಮಿ 4 ವರ್ಷ ಅವಧಿ ಅಲ್ಲಿ ನ್ಯಾಯಮೂರ್ತಿಯಾಗಿ ಭಾಳಷ್ಟು ಕೆಲಸವನ್ನು ಅಲ್ಲಿ ಮಾಡಿದ್ದೀನಿ, ಭಾಳಷ್ಟು ತೀರ್ಪುಗಳನ್ನು ನೀಡಿದ್ದೀನಿ. ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಮೆಡಿಕಲ್ ನೆಗ್ಲಿಜೆನ್ಸ್ ಬಗ್ಗೆ, ಕಂಪೆನ್ಸೇಷನ್ ಲಾ ಬಗ್ಗೆ, ಮತ್ತು ಲ್ಯಾಂಡ್ ಎಕ್ವಿಷನ್ ಕೇಸ್ಗಳ ಬಗ್ಗೆ, ಸಿಂಗೂರ್ ಕೇಸು ಭಾಳ ಮೋಸ್ಟ್ ಇಂಪಾರ್ಟೆಂಟ್, ಟಾಟಾ ಸ್ಮಾಲ್ ಕಾರ್ ಕೇಸಸ್ಸು, ಸ್ಮಾಲ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ವೆಸ್ಟ್ ಬೆಂಗಾಲ್ ಲೆಫ್ಟ್ ಗೌರ್ಮೆಂಟ್ ಇದ್ದಾಗ ಅಕ್ವಿಜಿಷನ್, 1,000 ಎಕರೆ ಸಿಂಗೂರು ಗ್ರಾಮ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳ ಜಮೀನುಗಳನ್ನು ಅಕ್ವಿಜಿಷನು ಮಾಡಿ ಟಾಟಾಗೆ ಕೊಟ್ಟಿರೋದನ್ನು, ಅದಕ್ಕೂ ಅಕ್ವಿಜಿಷನ್ ಮಾಡಿರೋದು ಟಾಟಾ ಕೊಟ್ಟಿರೋದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಅಲ್ಲಿ ರೈತರಿಗೆ ತೊಂದರೆ ಆಗಿದೆ, ಇದು ಅವರ ಮೂಲಭೂತ ಹಕ್ಕುಗಳೆಲ್ಲ ಮತ್ತು ಶಾಸನಬದ್ಧ ಹಕ್ಕುಗಳಿಗೆಲ್ಲ ತೊಂದರೆ ಆಗಿದೆ ಅಂತೇಳಿ ಆ ಕಂಪನ್ಸೇಟ್ ಆ ಅಕ್ವಿಜಿಷನನ್ನು ಅಸಿಂಧುತ್ವ ಮಾಡಿ ಕ್ವಾಶ್ ಮಾಡಿ ಆ ಜಮೀನು ಅವರಿಗೆ ಕೊಡಬೇಕು, ಪರಿಹಾರ ಹಣ ಕೊಟ್ಟಿರೋದನ್ನು ವಾಪಸ್ ಪಡೆಯಬಾರ್ದು, ಪರಿಹಾರ ಹಣ ಇರ್ತಕ್ಕಂಥದ್ದನ್ನು ಕೂಡ ಪುನಃ ಯಾರು ರೈತರು ಜಮೀನು ನೀವು ತಗೊಂಡಿಲ್ಲ ಅವ್ರಿಗೆ ಕೊಡಬೇಕು ಅಂಥೇಳಿ ಅದೇ ಪ್ರಕಾರ ಮಮತಾ ಬ್ಯಾನರ್ಜಿ ಸರ್ಕಾರ ಚೀಫ್ ಮಿನಿಸ್ಟರ್ ಇದ್ದಾಗ 4 ವಾರಕ್ಕೇನೆ ಜಮೀನೆಲ್ಲ ಅವ್ರಿಗೆ ವಾಪಸ್ ಕೊಟ್ಟರು. ಇದು ಇಡೀ ಭಾರತ ದೇಶದಲ್ಲೇ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಕಟ್ಟಲೆ. ಅಷ್ಟೇ ಅಲ್ಲ, ಲ್ಯಾಂಡ್ ಎಕ್ವಿಷನಲ್ಲಿ ಇಲ್ಲಿವರೆಗೂ ಕೂಡ ಈ ರೀತಿಯ ತೀರ್ಪು ಮಾಡಿಲ್ಲ. ಆ ತೀರ್ಪನ್ನು ನಾನು ಬಹಳ ಧೈರ್ಯದಿಂದ ಸಾಹಸದಿಂದ ಮಾಡಿ ರೈತರಿಗೆ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ಭಾಳ ಸಂತೋಷ. ಇಡೀ ದೇಶದಲ್ಲೇ ಅದರ ಬಗ್ಗೆ ಕೊಂಡಾಡ್ತಾ ಇದ್ದಾರೆ, ಅದರ ಬಗ್ಗೆ ಯಾವಾಗಲೂ ಒಳ್ಳೆಯ ತೀರ್ಪು ಸುಪ್ರೀಂ ಕೋರ್ಟು ನೀಡಿದೆ ಅಂತ ಹೇಳಿ ಸಂತೋಷ ಪಟ್ಟಿರ್ತಕ್ಕಂತಹ ಒಂದು ಕಾಲಘಟ್ಟ. ನಾನು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಾಗ ಗ್ರಾಮೀಣ ಪ್ರದೇಶದ ಜನರು ಮತ್ತು ಬಡಬಗ್ಗರು ದಲಿತರು ಮತ್ತು ಹಿಂದುಳಿದ ಜನರ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂತಹದ್ದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಿದೆ ಅದರ ಪ್ರಕಾರನೇ ನಾನು ನ್ಯಾಯದ ತೀರ್ಪುಗಳನ್ನು ನೀಡೋದಕ್ಕೆ ಸಾಧ್ಯ ಆಯಿತು. ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಸಾಮಾಜಿಕ ನ್ಯಾಯ ಯಾರಿಗೆ ನೀಡಬೇಕು, ಮಹಿಳೆಯರಿಗಾಗಲಿ
ದೀನ ದಲಿತರಿಗಾಗಲಿ ಬಡವರಿಗಾಗಲಿ ರೈತ ಕುಟುಂಬಕ್ಕಾಗಲಿ ಕೃಷಿ ಕಾರ್ಮಿಕರಿಗಾಗಲಿ ಅಂತಹ ಕಟ್ಟಲೆಗಳು ನನ್ನ ಮುಂದೆ ಬಂದಾಗ ಪ್ರಸ್ತಾವನೆಯಲ್ಲಿ ಇರತಕ್ಕಂಥದ್ದು ಮತ್ತು ಮೂರನೇ ಭಾಗದಲ್ಲಿ 14ನೇ ಅನುಚ್ಛೇದವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಈ ಜನರಿಗೆ ನ್ಯಾಯವನ್ನು ಅಂದರೆ ದಲಿತರಿಗೆ ಮಹಿಳೆಯರಿಗೆ ಬಡಬಗ್ಗರಿಗೆ ಕೃಷಿ ಕಾರ್ಮಿಕರಿಗೆ ಇವರಿಗೆಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಅವರಿಗೆ ನ್ಯಾಯ ಕೊಡಲಿಲ್ಲ ಅಂತಲ್ಲ ಸಮಾನತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು ನಾನು ಸರಿಯಾದ ರೀತಿಯಲ್ಲಿ ಸಂವಿಧಾನದಲ್ಲಿರ್ತಕ್ಕಂತಹ ಸಾಮಾಜಿಕ ನ್ಯಾಯದ ತಿರುಳು ಮತ್ತು ತತ್ವ ತಾತ್ಪರ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾನು ಅನುಷ್ಠಾನಕ್ಕೆ ಮಾಡುವುದರಲ್ಲಿ ತೀರ್ಪುಗಳ ಮುಖಾಂತರ ಈ ದೇಶದ ಸಮಸ್ತ ಜನರಿಗೆ ನ್ಯಾಯವನ್ನು ನಾನು ನೀಡಿದ್ದೀನಿ ಅಂತ ನನ್ನ ನಂಬಿಕೆ ನಾನು ನನ್ನ ವಕೀಲ ವೃತ್ತಿಯಲ್ಲಿದ್ದಾಗ ಕೂಡ ಬರೀ ಕಾರ್ಮಿಕರ ಬಗ್ಗೆ ವಕಾಲತ್ತಾಗ್ತಿದ್ದೆ ಅವರ ವಿರುದ್ಧ ಯಾವತ್ತೂ ನಾನು ವಕಾಲತ್ತಾಕಿಲ್ಲ ಎಷ್ಟೋ ಸಹಸ್ರಾರು ಕೇಸುಗಳನ್ನು ನಾನು ನಡೆಸಿದ್ದೀನಿ ಸಹಸ್ರಾರು ಕಾರ್ಮಿಕರಿಗೆ ಪುನಃ ಕೆಲಸವನ್ನು ಕೊಡಿಸಿ ಅವರ ಕುಟುಂಬದವರೆಲ್ಲ ಜೀವನ ಮಾಡೋದಕ್ಕೆ ಸಹಾಯ ಮಾಡಿದ್ದೀನಿ ಅಷ್ಟೇ ಅಲ್ಲ ಬೇರೆ ಕಾರ್ಮಿಕ ಸಂಘಗಳಿಗೆ ಬಹಳಷ್ಟು ಜನರಿಗೆ ನಾನು ಲೀಗಲ್ ಅಡ್ವೈಸರ್ ಆಗಿ ಇದೆ ಮತ್ತು ಪದಾಧಿಕಾರಿ ಕೂಡ ಇದ್ದು ಎಷ್ಟೋ ಸೆಟ್ಲ್ಮೆಂಟ್ಗಳು ಕೋಟಿ ಕೋಟಿ ರೂಪಾಯಿಗಳು ಸೆಟ್ಲ್ಮೆಂಟ್ ವೇಜ್ ರಿವಿಜನ್ನಲ್ಲಿ ಭಾಗವಹಿಸಿ ಅವರಿಗೆಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಷ್ಟೇ ಅಲ್ಲ ನನಗೆ ವಕೀಲ ವೃತ್ತಿಯಲ್ಲಿ ಭಾಳಷ್ಟು ಸಂತೋಷವನ್ನು ಪಡೆದಿದ್ದೀನಿ ಕಾರಣ ಏನಂತ ಹೇಳಿದ್ರೆ ನಾನು ಕಾರ್ಮಿಕರ ಮತ್ತು ಈ ಬಡ ಕುಟುಂಬದವ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾನು ನ್ಯಾಯವನ್ನು ಕೊಡಿಸೋದಕ್ಕೆ ಶ್ರಮ ಪಟ್ಟಿದ್ದೀನಿ ನನ್ನ ಶ್ರಮ ಪ್ರತಿಫಲ ನನಗೆ ಆ ಕಾರ್ಮಿಕರಿಗೆ ಕಕ್ಷಿಗಾರಿಗೆ ಸಿಕ್ಕಿದೆ ಭಾಳಷ್ಟು ಜನರು ನನ್ನ ಬಗ್ಗೆ ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಈವಾಗಲೂ ಕೂಡ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ನಾನು ನಿವೃತ್ತಿ ಆಗಿ 5.5 ವರ್ಷ ಆದರೂ ಕೂಡ ಇವತ್ತು ಜನ ನನ್ನನ್ನು ನೆನೆಸ್ಕೊಳ್ತಕ್ಕಂತಹ ಒಂದು ಕೆಲಸವನ್ನು ನಾನು ನಿರ್ವಹಿಸಿದ್ದೀನಿ ಅಂತೇಳಿ ಜನರು ನನಗೆ ದಿಲ್ಲಿಯಲ್ಲಿರ್ತಕ್ಕಂಥ ವಕೀಲ ಬಂಧುಗಳು ನನಗೆ ಹೇಳ್ತಿರ್ತಾರೆ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೋ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಕೇಸುಗಳು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಅವರು ಹೇಳ್ತಾರೆ ಇಂಥ ದಿವಸ ಈ ಕಾಲಘಟ್ಟದಲ್ಲಿ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು ಅಂತಕ್ಕಂತಹ ಒಂದು ಅವರ ಭಾವನೆ ಈ ರೀತಿಯ ಕೆಲಸವನ್ನು ನಾನು ಮಾಡಿದ್ದೀನಿ ನಾನು ನನ್ನ ವಿದ್ಯಾರ್ಥಿ ದಿಸೆಯಲ್ಲಿ ಭಾಳಷ್ಟು ಕಷ್ಟಪಟ್ಟು ಓದಿದ್ದೀನಿ ಮತ್ತು ಬದ್ಧತೆ ಇಟ್ಕೊಂಡಿದ್ದೆ ನಾನು ಕಾರ್ಯಸಿದ್ಧಿಯನ್ನು ಮಾಡಬೇಕು ಅಂತ ಚೆನ್ನಾಗಿ ಓದಿ ಮುಂದೆ ಬಂದು ದೇಶದ ಜನರಿಗೆ ನೆರವಾಗಬೇಕು ಅಂತಕ್ಕಂಥದ್ದು ನನ್ನದು ಕಾಳಜಿ ಮತ್ತು ನನ್ನ ಆಶಯ ಆಗಿತ್ತು ಆ ನಿಟ್ಟಿನಲ್ಲಿ ನಾನು ಅದನ್ನು ಜಯಿಸಿದ್ದೀನಿ ಅಂತ ನನ್ನ ಗಾಢವಾದ ನಂಬಿಕೆ ಯಾಕಂತ ಹೇಳಿದ್ರೆ ನಾನು ವಿದ್ಯಾರ್ಥಿ ದಿಸೆಯಿಂದ ವಕೀಲಿ ವೃತ್ತಿಯಿಂದ ಮತ್ತು ನ್ಯಾಯಾಧೀಶನಾಗಿದ್ದಾಗ ಕೂಡ ಭಾಳಷ್ಟು ಜನರ ಮಾನವೀಯ ಮೌಲ್ಯಗಳನ್ನು ಎತ್ತಿಡೋದಕ್ಕೆ ಭಾಳಷ್ಟು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ ಅಂತ ನನ್ನ ಅಚಲವಾದ ನಂಬಿಕೆ ಇವತ್ತು ನಿವೃತ್ತಿ ಆದಮೇಲೆ ಕೂಡ ನಾನು ಯಾವುದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಅನ್ಯಾಯಗಳ ಬಗ್ಗೆ ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೌಕರಶಾಹಿಯ ಜನರು ಕೂಡ ಏನಾದರೂ ಮಾಡಿದ್ರೆ ನಾನು ನಿರ್ಭಯವಾಗಿ ಅದರ ಬಗ್ಗೆ ಮಾತಾಡ್ತಕ್ಕಂತಹ ಒಂದು ಒಳ್ಳೆಯ ಧೈರ್ಯ ನನ್ನಲ್ಲಿದೆ ಅದರ ಬಗ್ಗೆ ಯಾರು ಸುದ್ದಿ ಮಾಧ್ಯಮದವರಾಗಲಿ ಚಿತ್ರಮಾಧ್ಯಮದವರಾಗಲಿ ಕೇಳಿದಾಗ ನಿರ್ಭಯವಾಗಿ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಬಂದಿದ್ದೀನಿ ಇವತ್ತು ಕೂಡ ಒಳ್ಳೆಯ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸರ್ಕಾರಗಳು ಬರಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಈ ನಿಟ್ಟಿನಲ್ಲಿ ಇವತ್ತು ನಿವೃತ್ತಿ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ನಿವೃತ್ತಿ ಆದಮೇಲೆ ನನಗೆ 4 ರಾಜ್ಯಗಳ ಸರ್ಕಾರಗಳು ಲೋಕಾಯುಕ್ತ ಆಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಆಗಿ ಅಂತ ಹೇಳಿ ನನಗೆ ಆಹ್ವಾನಿಸಿದರೂ ಕೂಡ ಅದು ಯಾವುದನ್ನು ನಾನು ಒಪ್ಪಲಿಲ್ಲ ಕಾರಣ ಇಷ್ಟೇ
सर्वोच्च न्यायालय के संविधान अडियली न्यायमूर्ति आदमे बेरे समस्थे केसमु सर एरू निवृत्ति मेले सरकार नेमकाति मुखातर हादसे ना न्यायमूर्ति केस अदन पड़े को घटली सरिया न्याय जन के आगद आगते अन्याय आगे अंत वो चिंतने नोलू कूड़ा न्यायमूर्ति इंत हे निवृत्ति मेले पड़ीतकू सरी अतक नवड़े निके अनुष्ठान तक बहुत आवश्यकते अंत नानूदेष्टपड़े इू नयण नु जन मेले सविदर एर सविद हद्नार वे व्यार्थी दिशे वकीली वृत्ति उच्च न्यायालय न्यायमूर्ति उच्च न्यायालय मुख्य न्यायमूर्ति सर्वोच्च न्यायालय न्यायमूर्ति आगे केसवी नान केस निर्वहस नन के भाला पट्टभद्र शक्ति तंदरदारे अदने हिम्मेटी धैर्य स्थैर्य एर सविद एर हिम्मेटी नानू नू तंदेमुंत शक्ति प्रयत्न ना तीर्प्री याद वो लीगल टन केसु 500 एकरे जमीन मत सूर स्वामी मैसूर जमीन मूडावर अक्विजिशन एक्सटेंशन अली नूरार एकरे बल्क अलाटमेंटू अंदिन सरकार 1983 आ कट्टले भाळष्टु जनरु न्यायमूर्तिगळु तीर्मानमाडिरलिल्ल नन्न मुंदे बंदाग नानु तीर्मानमाडि आ रीति बल्क अलाटमेंट माडिदरे सरियिल्ल इदु कानून बद्धवागिल्ल इदु असिंधुत्व पड्डिदे अंत हेळि अदन्न ओळदाकिबिट्टु रिट पिटिशन्स एल्ल कूड नानु अलो माडिदे इन तलू कूड़ा नन के तुंदरे कोडक्के पट्टपद स्थिति इलाे सेरी नानू न्यायमूर्ति मुंदरबार्नार कॉन्स्पिरसी नन तंदरे के प्रयत्न अदू साध्य याकंतर नान धैर्य स्थैर्य तीर्प्रीन अंदर सुप्रीम कोर्ट वो कमिटी आ कमिटियल्ली ऐनू इला सुी रिपोर्ट सुप्रीम कोर्ट के रीति इंत समस्या भाला नानु फेस नानू नान विद्यार्थी दिशेली वकील वृत्ली भाला निर्भय धैर्यद समस्या बे आगे अदान कई तेजु अब सरी अतक नियोदेदी आदि निष्ठूर हेतक मनोभव बेसकी इवतू अस्ट नन के यहा सरकार आगे यहा व्यक्ति आगे सर नडक जन विरोधी नीति अद्क निर्भय हेतक धैर्य ने इष्टु विचार नानू न विद्यार्थी दिशा इगे नानूमक बंदरतक कार्य रीतिया सार्वजनिक हितसक्तिलू रे विरोधवारत अक्विजिशन केसूद बिसाकी मुख्यवा अर्कावती केस अर्कावती केसन इंटू ग्राम जक्कूर सतमक ಹಳ್ಳಿಗಳು 4000 ಎಕರೆಯನ್ನ ಅಕ್ವಿಜಿಷನ್ ಅರ್ಕಾವತಿ ಬಡಾವಣೆಗಾಗಿ ಆ ಕೇಸ್ನಲ್ಲಿ ಸಹಸ್ರಾರು ರಿಟ್ ಅರ್ಜಿಗಳು ನನ್ನ ಮುಂದೆ ಬಂದಾಗ ಆವಾಗಲೂ ಕೂಡ ನಾನು ಹಿಯರಿಂಗ್ ಮಾಡುವಾಗ ನಾನು ಮಾಡುತ್ತಿದ್ದ ಅಬ್ಸರ್ವೇಷನ್ಸ್ ನ ಕೇಳಿ ನನಗೆ ಈ ನನ್ನ ನ್ಯಾಯಾಲಯದಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ಬಂದು ಯಾಕಂತ ಹೇಳಿದ್ರೆ
ಅಲ್ಲಿ ಯಾರು ಅಂದಿನ ಮುಖ್ಯ ಸರ್ಕಾರದ ಮುಖ್ಯಸ್ಥರು ಇದ್ದರು ಆ ಫೈಲ್ ಎಲ್ಲ ತೆಗೆದುಕೊಂಡು ನಾನು ಕೇಳುವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲಿ 100 ಎಕರೆ ಜಮೀನು ಈ ಮಾನ್ಯತೆ ಒಂದು ಟೆಕ್ನಾಲಜಿ ಪಾರ್ಕ್ ಇದೆಯಲ್ಲ ಆ ಜಮೀನನ್ನು ಬಿಟ್ಟಾಕ್ಬಿಟ್ಟಿದ್ರು ಅದರ ಬಗ್ಗೆ ಬಹಳಷ್ಟು ರೆಕಾರ್ಡ್ ಎಲ್ಲ ನೋಡಿ ಆಮೇಲೆ ಯಾಕೆ ಇದು ಬಿಟ್ಟಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಕೂಡ ನಾನು ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ನಾನು ಅಬ್ಸರ್ವೇಷನ್ಸ್ ಮಾಡಿದ್ದೀನಿ ಆ ಕೇಸು ನಾನು ಸಂವಿಧಾನದಲ್ಲಿ ಇರತಕ್ಕಂತ ಅನುಚ್ಛೇದಗಳನ್ನು 243 ಪಿ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ಅಂದ್ರೆ ಏನು ಅಂತಕಂತದನ್ನ ವ್ಯಾಖ್ಯಾನಿಸಿದಾಗ ಲಾಯರ್ಗಳನ್ನ ಅದನ್ನ 243 ಪಿ ನಲ್ಲಿ ಇವರು ಮೆಟ್ರೋಪಾಲಿಟನ್ ಏರಿಯಾ ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿದಿನಿ ಆಮೇಲೆ ಪ್ಲಾನಿಂಗ್ ಅಥಾರಿಟಿ 243 ಜೆಡ್ ಇ ಅದು ಇಲ್ಲ ಇಲ್ಲಿ ಪ್ಲಾನಿಂಗ್ ಅಥಾರಿಟಿ ಇಲ್ಲದೇನೆ ಇದೆಲ್ಲ ಮಾಡ್ತಿದ್ದಾರೆ ಆಮೇಲೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೇನೆ ಇದು ಮಾಡಿದ್ದಾರೆ ವಿಚಾರಣೆಗಳನ್ನ 5 ಎ ಪ್ರಕಾರ ಮಾಡಿಲ್ಲ ಅಂತಕಂತ ಬಹಳಷ್ಟು ವಿಚಾರಗಳನ್ನು ನಾನು ನನ್ನ ಅವಗಾನಕ್ಕೆ ತಂದಿದ್ರು ತರಲಿಲ್ಲ ಅಂದ್ರೂ ಕೂಡ ನಾನು ಈ ವಿಚಾರಗಳನ್ನೆಲ್ಲ ಕೂಡ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿ ಆಫ್ ಕೋರ್ಸ್ ನನ್ನ ತೀರ್ಪು ಡಿವಿಷನ್ ಬೆಂಚ್ನಲ್ಲಿ ಅವರು ಸೆಟಿಸ್ಫೈಡ್ ಮಾಡಿದ್ರು ಆಮೇಲೆ ಈ ಭೂಮಾಲೀಕರು ಮತ್ತು ಇಡುವಳಿದಾರರೆಲ್ಲ ಕೂಡ ರಿಟ್ ಪಿಟಿಷನ್ನಲ್ಲಿ ರಿಟ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು 3 ಜನ ನ್ಯಾಯಮೂರ್ತಿಗಳು ಕೆಲವು ಅಂಶಗಳು ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ಎತ್ತಿಡಿದಿದ್ದಾರೆ ಅದಾದ ಮೇಲೆ ರೀಡೂ ಮಾಡಿ ಅಂತ ಹೇಳಿದರು ಆ ರೀಡೂ ಮಾಡುವಾಗ ಅದನ್ನು ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಬಂದಿದೆ ಅಂತ ನಾನು ಕೇಳಪಟ್ಟೆ ಅದಕ್ಕೆ ಒಂದು ಕಮಿಷನ್ ಮಾಡಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಕೇಳಪಟ್ಟೆ ಆಮೇಲೆ ಯಾರೆಲ್ಲ ಸ್ವಾಧೀನದಲ್ಲಿ ಅರ್ಕಾವತಿಯಲ್ಲಿ ಇದ್ದಾರೋ ಅವರನ್ನೆಲ್ಲ ಸೈಟ್ಗಳು ಮಾಡೋಕ್ಕೆ ಬಿಡದೇನೆ ಇಲ್ಲಿವರೆಗೂ ಕೂಡ ತಿರುಗಿ ಎಡಿಟ್ ಅರ್ಜಿಗಳಾಕಿ ರೀಡೂ ಮಾಡುವಾಗ ಸರಿ ಇಲ್ಲ ಅಂತ ಹೇಳಿ ಆ ರಿಟ್ ಪಿಟಿಷನ್ಸು ಮೊನ್ನೆ ಒಂದು 5-6 ತಿಂಗಳ ಹಿಂದೆ ತೀರ್ಮಾನ ಮಾಡಿದ್ದಾರೆ ಅಂದರೆ 2004 ಇಸ್ವಿಯಿಂದ ಇಲ್ಲಿವರೆಗೆ ಸುಮಾರು 18 ವರ್ಷಗಳ ಕಾಲ ಅರ್ಕಾವತಿ ಕೇಸ್ ಒಂದು ನನ್ನ ತೀರ್ಪಿನಿಂದ ಅಂದರೆ ಒಬ್ಬ ನ್ಯಾಯಮೂರ್ತಿ ಹೈಕೋರ್ಟ್ನ ನ್ಯಾಯಮೂರ್ತಿ ಒಂದು ಸರ್ಕಾರ ಮಾಡಿರ್ತಕ್ಕಂತಹ ತೀರ್ಪುಗಳು ಸರಿಯಿಲ್ಲ ಸಂವಿಧಾನಬದ್ಧವಾಗಿಲ್ಲ ಶಾಸನಬದ್ಧವಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಭಾಳ ಎತ್ತಿ ಹಿಡಿದು ಇದಕ್ಕೆ ಭಾಳ ಪ್ರಶಂಸೆ ಮಾಡಿದ್ದಾರೆ ಎಲ್ಲ ಇದು ನನ್ನ ಜಜ್ಮೆಂಟನ್ನೆಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರೆ ಡೆಕನಹಳ್ಳಿಯಲ್ಲಿ ಎಡಿಟೋರಿಯಲ್ ಬಂದಿತ್ತು ಭಾಳಷ್ಟು ವಿಚಾರಗಳು ಆ ತೀರ್ಪಿನಲ್ಲಿವೆ ಅದೊಂದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಭಾಳಷ್ಟು ಇನ್ನೂ ಇಲ್ಲಿ ನಾನಿದ್ದಾಗ ಭಾಳಷ್ಟು ಕೇಸುಗಳು ಕಂಪೆನ್ಸೇಟ್ರಿ ಇಲ್ಲ ಕಂಪೆನ್ಸೇಷನ್ ಅಂದರೆ ಮೋಟಾರ್ ವೆಹಿಕಲ್ಸ್ನಲ್ಲಿ ಲ್ಯಾಂಡ್ ಎಕ್ವಿಜಿಷನ್ ಕೇಸ್ನಲ್ಲಿ ಏನು ಕಂಪೆನ್ಸ್ ಪರಿಹಾರ ಹಣವನ್ನು ಯಾವ ರೀತಿ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು ಪೊಟೆನ್ಷಿಯಾಲಿಟಿ ಅಂದರೆ ಏನು ಇದರ ಬಗ್ಗೆ ಭಾಳಷ್ಟು ತೀರ್ಪುಗಳು ಸಾವಿರಾರು ಕೇಸುಗಳನ್ನು ನಾನು ಡಿವಿಷನ್ ಬೆಂಚ್ನಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಆ ಬೆಂಚ್ ಜಜ್ಮೆಂಟ್ಗಳನ್ನೆಲ್ಲ ತೀರ್ಪುಗಳನ್ನು ಅಳವಡಿಸಿ ತೀರ್ಪುಗಳನ್ನು ನೀಡಿ ನನಗನ್ನಿಸ್ತದೆ ಆವತ್ತು ನಾನು ತೀರ್ಮಾನ ಮಾಡಿರ್ತಕ್ಕಂಥ ಪರಿಹಾರ ಹಣ ಅದು ನನ್ನ ಪ್ರಕಾರ ಅದು ಸರಿಯಾದ ಮಾರ್ಕೆಟ್ ವ್ಯಾಲ್ಯೂ ಅಲ್ಲ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಮ್ಮಿ ನಾನು ಕೊಟ್ಟಿದ್ದೀನಿ ಯಾಕೆಂತ ಹೇಳಿದರೆ ನಾನು ಕೊಟ್ಟುವಾಗ ಆವತ್ತು ನನಗೆ ಅನ್ನಿಸ್ತು ಇದು ಸರಿ ಅನ್ನಿಸ್ತ ಬಟ್ ಇವತ್ತಿನ ಆವತ್ತಿನ ಅನಿಸಿಕೆ ಕಂಪೆನ್ಸೇಟ್ರಿ ಲಾ ಬಗ್ಗೆ ಇದರ ಲ್ಯಾಂಡ್ ಎಕ್ವಿಷನ್ ಕೇಸ್ ಆಗಲಿ ಮೋಟಾರ್ ವೆಹಿಕಲ್ಸ್ ಕೇಸ್ ಆಗಲಿ ಸಿವಿಲ್ ಮೊಕದ್ದಮೆಗಳಾಗಲಿ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ಗಳಾಗಲಿ ಕಂಟೆಂಪ್ಟ್ ಕೋರ್ಟ್ನಲ್ಲಿ ಅದು ಮತ್ತು ನಾನು ಕಾನೂನು ಇಲ್ಲಿದ್ದಾಗ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿದ್ದಾಗ ಭಾಳಷ್ಟು ಕೆಲಸವನ್ನು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಾಗಾರಗಳು ಮತ್ತು ಸೆಮಿನಾರ್ಸು ವಕೀಲರನ್ನು ತಯಾರಿ ಮಾಡೋದು ರಿಸೋರ್ಸ್ ಪರ್ಸನ್ಸ್ಗೆ ತಯಾರಿ ಮಾಡೋದು ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ಆಟೋ ರಿಕ್ಷಾ ಡ್ರೈವರ್ಸ್ಗೆ KSRTC ಡ್ರೈವರ್ಸ್ಗೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಜನರಿಗೆ ಎನ್ವೈರನ್ಮೆಂಟ್ ಇಶ್ಯೂ ಇದೆಯಲ್ಲ ಎನ್ವೈರನ್ಮೆಂಟ್ನಲ್ಲಿ ನಾನು 1 ಕೋಟಿ ಮೇಲೆ ಒಂದೇ ಇಡೀ ಆ ವರ್ಷ 2008 ಜೂನ್ ಆಗಸ್ಟಿಂದ ಆ ತಿಂಗಳು ಎಲ್ಲ ಆ ವರ್ಷ ಎಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಎಲ್ಲೆಲ್ಲಿ ಶಾಲೆಗಳಿವೆಯೋ ಆವರಣದಲ್ಲಿ ಗಿಡ ಸಸಿನಲ್ಲಿ ನಡೆಸೋದು
ಮತ್ತೆ ಎಲ್ಲಿ ಸರ್ಕಾರಿ ಕಚೇರಿಗಳಿವೆಯೋ ಮತ್ತೆ ಇದು ನೆರೆಗಾವರ ಸಹಾಯದಿಂದ ಬಹಳಷ್ಟು ಕಡೆ ಏನು ಖರ್ಚಿಲ್ಲದೇನೆ ಗಿಡಗಳು ಮಾತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಪಡೆದು ಶಾಲೆ ಮಕ್ಕಳಿಗೆ ನಿಮ್ಮ ಹೆಸರು ಹಾಕ್ತೀವಿ ಅಂತ ಹೇಳಿ ಅವರು ಬಂದು ಅವರನ್ನು ಉಪಯೋಗಿಸಿ ನೆರೆಗಾದವರಿಗೆ ಅಲ್ಲೆಲ್ಲ ಗುಣಿ ತೋಡಿಸಿ ಶಾಲೆ ಮಕ್ಕಳನ್ನ ನಾವು ಎಲ್ಲ ಕಡೆ ಇಡಿ ಕರ್ನಾಟಕ ರಾಜ್ಯದ ಉದ್ದಕ್ಕೂ ಜಿಲ್ಲಾ ನ್ಯಾಯ ಇದು ಸೇವಾ ಪ್ರಾಧಿಕಾರ ತಾಲೂಕು ಸೇವಾ ಪ್ರಾಧಿಕಾರ ರಾಜ್ಯ ಸೇವಾ ಪ್ರಾಧಿಕಾರ ಬಹಳಷ್ಟು ಕೆಲಸ ಇಡಿ ದೇಶದಲ್ಲೇನೇ ಮಾಡಿಲ್ಲ ಅಷ್ಟು ಕೆಲಸನ ಈ ಯಾವುದು ಎನ್ವೈರನ್ಮೆಂಟ್ ಬಗ್ಗೆ ಮರ ಇದ್ದರೆ ಗಾಳಿ ಬರ್ತದೆ ಆಕ್ಸಿಜನ್ ಬರ್ತದೆ ಮರ ಇದ್ದರೆ ಒಳ್ಳೆಯ ಒಂದು ನೇಚರ್ ಪ್ರಕೃತಿನ ನಾವು ಸಂರಕ್ಷಣೆ ಮಾಡಕ್ಕೆ ಸಾಧ್ಯ ಆಗ್ತದೆ ಸೆಕ್ಷನ್ ಆರ್ಟಿಕಲ್ 48A ನಿರ್ದೇಶ ತತ್ವಗಳಿರತಕ್ಕಂತಹ ಒಂದು ಅನುಚ್ಛೇದವನ್ನು ಕಾರ್ಯ ರೂಪದಲ್ಲಿ ನಾವು ಅನುಷ್ಠಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿದ್ದಾಗ ಆ ರೀತಿ ನಾನು ಅಲ್ಲಿ ಚೀಫ್ ಪ್ಯಾಟ್ರನ್ ಆಗಿ ಒರಿಸದಲ್ಲಿದ್ದಾಗ ಅಲ್ಲಿ ಕೂಡ ಈ ಕೆಲಸನ ಮಾಡ್ತಿದ್ದೀನಿ ಮತ್ತೆ ಎರಡು ವಾಹನಗಳನ್ನು ನನ್ನ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಕಾನೂನಿನ ಅರಿವು ಕಾನೂನಿನ ಸೇವೆ ಕಾನೂನು ಯಾಕೆ ಅರಿವು ಮಾಡ್ಕೋಬೇಕು ನೀವು ಅಂತ ಹೇಳಿ ಪ್ರತಿಯೊಬ್ಬ ಪ್ರಜೆಗೆ ಹಳ್ಳಿಗಳಿಗೆ ಹೋಗಿ ಮಾಡ್ತಿದ್ದೀನಿ ಇದು ಬಹಳ ಒಳ್ಳೆ ಕೆಲಸ ಆಗಿದೆ ಇದರಿಂದ ಲಕ್ಷಾಂತರ ಜನ ಬಹಳ ಬಹಳ ಪ್ರತಿಫಲವನ್ನು ಪಡೆದಿದ್ದಾರೆ ಬಹಳಷ್ಟು ಜನರು ವಕೀಲರು ನನಗೆ ಸಹಾಯವನ್ನು ನೀಡಿದ್ದಾರೆ ಆಗಿನ ಕಾಲದಲ್ಲಿ 2009 ರಲ್ಲಿ 9 ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಏರಿಯಾ ಮತ್ತು ಬಾಂಬೆ ಕರ್ನಾಟಕ ಏರಿಯಾದಲ್ಲಿ ಪ್ರವಾಹ ಬಂದಾಗ ಮನೆಗಳು ಕೊಚ್ಚಿಕೊಂಡು ಹೋಗಿ ಮನೆಗಳು ಹೋದಾಗ ಲಕ್ಷಾಂತರ ಜನರುಗೆ ಪ್ರವಾಹ ಪೀಡಿತ ಜನರಿಗೆ ಸರ್ಕಾರ ಏನು ಅವರಿಗೆ ಪರಿಹಾರ ಹಣವನ್ನು ನಮ್ಮ ನ್ಯಾಯಾಧೀಶರು ಸಹಾಯ ಮತ್ತು ವಕೀಲರ ಸಹಾಯದ ಸಂಯೋಜನೆ ಮಾಡಿ ಅವರಿಗೆ ಪರಿಹಾರ ಹಣ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿ ಈ ಕೆಲಸವನ್ನು ಕೂಡ ಬಹಳ ಯಶಸ್ವಿಯಾಗಿ ಇಡೀ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಅವರಿಗೆ ನ್ಯಾಯ ಕೊಡಿಸಿದ್ದೀನಿ ಸಾವಿರಾರು ಜನ ಸಹಸ್ರಾರು ಜನ ಇಂಥ ಕೆಲಸಗಳು ಅದು ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿ ಅಷ್ಟೇ ಸಹಸ್ರಾರು ಕೇಸುಗಳನ್ನು ನ್ಯಾಯಮೂರ್ತಿಯಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಒರಿಸ್ಸಾದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ನನಗೆ ಆತ್ಮಸಂತೋಷ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಕೂಡ ವೇದಾಂತ ಕೇಸು ಅಂತ ಹೇಳಿದ್ನಲ್ಲ ಅದು ಅಂಥ ತೀರ್ಮಾನ ಯೂನಿವರ್ಸಿಟಿದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾಗ ಜಗನ್ನಾಥಪುರಿ ಟೆಂಪಲಲ್ಲಿ ಟೆಂಪಲ್ ಈ ಟೆನೆಂಟ್ಸ್ ಎಲ್ಲ ಜಮೀನು ಸಾವಿರಾರು ಎಕರೆ ಜಮೀನುಗಳನ್ನ ಬೇರೆಯವರು ಪಡಿತಾಯಿದ್ರು ಅದು ಮಾಡ್ತಕ್ಕಂಥ ಸರಿಯಲ್ಲ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಒಳ್ಳೆಯ ತೀರ್ಪನ್ನ ಜಗನ್ನಾಥಪುರಿ ಟೆಂಪಲ್ ತೀರ್ಪು ಅದು ಬಹಳ ಪ್ರಸಿದ್ಧವಾದ ತೀರ್ಪು ಒರಿಸ್ಸಾದಲ್ಲಿ ಜನರು ಪ್ರತಿಯೊಬ್ಬರು ಭಕ್ತಾದಿಗಳು ಮತ್ತು ಆ ಟೆಂಪಲ್ ಕಮಿಟಿಯವರು ಆ ಒರಿಸ್ಸಾದ ಸರ್ಕಾರ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿಂಗೂರ್ ಕೇಸು ಲ್ಯಾಂಡ್ ಎಕ್ವಿಷನ್ ಕೇಸು ನಮ್ಮದು ಇಲ್ಲಿ ಯಶವಂತಪುರ ಹತ್ರ ಇರ್ತಕ್ಕಂಥದ್ದು ಅಲ್ಲಿ 30 ವರ್ಷದ್ದು ಲ್ಯಾಂಡ್ ಎಕ್ವಿಷನು ಅದನ್ನು ಕ್ವಾಶ್ ಮಾಡಿಬಿಟ್ಟಿದ್ದೀನಿ ಅದು ಹೆಸರು ಮರ್ತುಬಿಟ್ಟಿದ್ದೀನಿ ಯಾವುದು ಅಂತ 2016 ಆಗಸ್ಟ್ನಲ್ಲಿ ಈ ರೀತಿ ಭಾಳಷ್ಟು ಕೇಸುಗಳು ಹೇಳ್ತಕ್ಕಂಥದ್ದು ಒಂದು 6 ವರ್ಷ ಆಗಿದೆ ಕೆಲವೆಲ್ಲ ಜ್ಞಾಪಕ ಇರಲ್ಲ ನನಗೆ ಭಾಳಷ್ಟು ಜನಪರವಾಗಿರ್ತಕ್ಕಂಥ ಕೇಸುಗಳನ್ನು ಅಂದರೆ ನ್ಯಾಯ ಬಿಟ್ಟು ನಾನು ಸಂವಿಧಾನದ ಆಧಾರದಲ್ಲಿ ಕಾನೂನಿನ ಅಡಿಯಲ್ಲಿ ರೂಲ್ ಆಫ್ ಲಾನ ಅಪ್ಲೈ ಮಾಡಿ ಫಾಲೋ ಮಾಡಿ ತೀರ್ಪುಗಳನ್ನ ನಾನು ನೀಡಿದ್ದೀನಿ ಸುಮಾರು 19.5 ವರ್ಷ ನ್ಯಾಯಾಧೀಶನಾಗಿ ಉಚ್ಚ ನ್ಯಾಯಾಲಯಗಳಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಾಡಿದಾಗ ಅಂತಹ ಒಂದು ಯಾವುದೇ ಒತ್ತಡ ನನ್ನ ಮೇಲೆ ಯಾರು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಸರ್ಕಾರದವರೇ ಆಗಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅಥವಾ ನನ್ನ ಇಂಟ್ರೆಸ್ಟ್ ಆಗಲಿ ಒಬ್ಬನೂ ನನ್ನ ಹತ್ರ ಬರ್ತಿರಲಿಲ್ಲ ನನ್ನ ಕಾಲದಲ್ಲಿ ಆ ರೀತಿಯ ಒಂದು ವಾತಾವರಣ ಇರಲಿಲ್ಲ ನನಗೆ ಹೇಳೋದಾದರೆ ಬೇರೆಯವ್ರ ಮೇಲೆ ಒತ್ತಡ ಬರ್ತದೆ ಅಂತಕ್ಕಂಥ ವಿಚಾರನ ನೀವು ಹೇಳ್ತಿದ್ದೀರಿ ಅದನ್ನು ನಾನು ಕೇಳ್ತಾ ಇದ್ದೀನಿ ಇವಾಗ ಅದು ನ್ಯಾಯಮೂರ್ತಿ ಸಂವಿಧಾನದ ನ್ಯಾಯಮೂರ್ತಿ ಇರ್ತಕ್ಕಂಥವ್ರಿಗೆ ಆ ರೀತಿಯ ಒತ್ತಡಗಳು ಅನ್ನು ಬಂದರೂ ಕೂಡ ಹಿಮ್ಮೆಟ್ಟಿಸ್ತಕ್ಕಂತಹ ಒಂದು ಧೈರ್ಯ ಸ್ಥೈರ್ಯವನ್ನು ಅವರು ರೂಢಿಸ್ಕೋಬೇಕು ಯಾಕಂತ ಹೇಳಿದ್ರೆ ನೀವು ಒಂದು ನ್ಯಾಯಮೂರ್ತಿ ಸಂವಿಧಾನದ ನ್ಯಾಯಮೂರ್ತಿ ನೀವು
540 ಎರಡು ಜನ ಪಾರ್ಲಿಮೆಂಟ್ ಸದಸ್ಯರು ಮಾಡಿರತಕ್ಕಂತ ಒಂದು ಶಾಸನವನ್ನ ಒಡೆದಾಕಬಹುದು. ವಿಧಾನಸಭೆಯಲ್ಲಿ ಮಾಡಿರತಕ್ಕಂತ ಶಾಸನಗಳನ್ನು ರಾಜ್ಯ ಸರ್ಕಾರದ ಶಾಸನ ಒಡೆದಾಕಬಹುದು. ನೀವು ಸಂವಿಧಾನದ ಅಡಿಯಲ್ಲಿ ನ್ಯಾಯಾಧೀಶರಿದ್ದಾರೆ ಅವರು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ವಿಥೌಟ್ ಫಿಯರ್ ಆರ್ ಫೇವರ್ ಅಂತ ಪದಗಳಿದೆಯಲ್ಲ ಅದಕ್ಕೆ ಬಹಳ ಅರ್ಥ ಇದೆ. ವಿಥೌಟ್ ಫಿಯರ್ ಯಾರಿಗೂ ಹೆದರತಕ್ಕಂತ ಕೆಲಸ ಇಲ್ಲ, ಯಾರಿಗೂ ಒಳ್ಳೆ ಫೇವರ್ ಮಾಡತಕ್ಕಂತ ಅವಕಾಶ ಇಲ್ಲ. ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಮತ್ತೆ ಬೈಂಡಿಂಗ್ ಪ್ರೆಸಿಡೆಂಟ್ಸ್ ನ ಅಳವಡಿಸಿ ತೀರ್ಪುಗಳನ್ನು ನೀಡತಕ್ಕಂತದ್ದು ಆ ನ್ಯಾಯಾಧೀಶ ಮತ್ತು ನ್ಯಾಯಮೂರ್ತಿಯ ಒಂದು ಸಂವಿಧಾನದ ಕರ್ತವ್ಯ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಇಡೀ ಪ್ರಪಂಚ ಆಕಾಶ ಕೆಳಗಡೆ ಬಂದು ಇದು ನಿಮ್ಮ ಮೇಲೆ ಒತ್ತಡ ತಂದ್ರೂ ಕೂಡ ನಿಂತುಕೊಳ್ಳತಕ್ಕಂತ ನೆಟ್ಟಿಗೆ ನಿಂತುಕೊಳ್ಳತಕ್ಕಂತ ಸಾಮರ್ಥ್ಯ ಧೈರ್ಯ ಸ್ಥೈರ್ಯ ನ್ಯಾಯಮೂರ್ತಿಯಲ್ಲಿ ಇರಬೇಕು. ಆ ರೀತಿ ನೀವು ಹೇಳ್ತಾ ಇದ್ದೀರಲ್ಲ ಇತ್ತೀಚಿನ ದಿವಸದಲ್ಲಿ ಪ್ರತಿಯೊಬ್ಬರು ಈ ರೀತಿ ಮಾತಾಡ್ಕೊಳ್ತಕ್ಕಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ನಂದು ಆ ರೀತಿ ಜನರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ರೀತಿ ನಡೀತಾ ಇದೆಯಾ ಅಂತ ಒಂದು ಅವರಿಗೆ ಅನುಮಾನ ಇರ್ಬೋದು. ಆ ರೀತಿ ಸಬರಿಮಲೆ ಕೇಸ್ ನೀವು ಹೇಳಿದ್ರಿ, ಸಬರಿಮಲೆ ಕೇಸ್ನ ಮೂರು ಜನ ನ್ಯಾಯಮೂರ್ತಿಗಳು ನಾನು ಆ ಬೆಂಚ್ನಲ್ಲಿದ್ದೆ 2015ರಲ್ಲಿ. ವೆಕೇಷನ್ ಬಂತು, ತಿರುಗಿ ವೆಕೇಷನ್ ಆಗೋ ವರ್ಷಗಳಗಡೆ ನಮ್ಮ ಮುಂದೆ ಇರತಕ್ಕಂಥ ಬೆಂಚ್ನ ಆ ಪ್ರಿಸೈಡಿಂಗ್ ಜಡ್ಜು ಈ ಬೆಂಚ್ ಡಿಸಾಲ್ವ್ ಮಾಡಿ ಅವ್ರು ಡಿಸಾಲ್ವ್ ಮಾಡಲಿಲ್ಲ ಬೇರೆ ಕಡೆ ಅಂತ ಹೇಳಿ ಕಳಿಸಿಬಿಟ್ಟಿದ್ದಾರೆ. ಅವರು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಾನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ, ಯಾಕಂದರೆ ಈಗಾಗಲೇ ಸಂವಿಧಾನದ ಬೆಂಚು ಅಲ್ಲಿ ಇತ್ತಲ್ಲಿ ಆಗಾಗಲೇ 53ನೇದು ವೆಂಕಟರಮಣ ದೇವರ ಕೇಸು ಇವೆಲ್ಲ ಇತ್ತು. ಈ ರೀತಿ ನನ್ನ ತಿಳುವಳಿಕೆ ಏನಂತ ಹೇಳಿದ್ರೆ ಜನರು ನೀವು ಜನರು ಹೇಳ್ತಕ್ಕಂಥದ್ದನ್ನು ನೀವು ಕೇಳ್ಕೊಂಡಿದ್ದೀರಿ, ಆ ಪ್ರಶ್ನೆಯನ್ನು ನನಗೆ ಕೇಳ್ತಾ ಇದ್ದೀರಿ, ಅದು ಇರ್ಬೋದು, ಅದು ಇರ್ಬೋದು. ನನಗೆ ಅದನ್ನು ಈ ರೀತಿ ಒತ್ತಡ ಜನರು ಕೂಡ ಇವಾಗ ಬೇರೆನೂ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಬಹಳ ಒತ್ತಡ ಇರತಕ್ಕಂಥ ವಾತಾವರಣ ನ್ಯಾಯಾಲಯಗಳಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಅದು ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅಂತ ಜನರು ತೀರ್ಮಾನ ಮಾಡಬೇಕು. ಇಂಥ ಕಟ್ಟಳೆಗಳು ಬಂದಾಗ ಒತ್ತಡಕ್ಕೆ ಮಣಿದೇರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಈ ನ್ಯಾಯಮೂರ್ತಿ ನಿರ್ಭಯವಾಗಿ ತೀರ್ಪನ್ನು ನೀಡ್ತಾರೆ, ಈ ನ್ಯಾಯಮೂರ್ತಿ ಕಾನೂನು ಪ್ರಕಾರ ನ್ಯಾಯವನ್ನು ನೀಡ್ತಾರೆ ಅಂತ ಹೇಳುವಾಗ ಈ ರೀತಿಯ ವಾತಾವರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕಾನೂನು ಬಾಹಿರವಾಗಿ ಆಸ್ತಿಗಳನ್ನು ಮಾಡಿ ಅಧಿಕಾರವನ್ನು ಪಡೆದು ಆ ರೀತಿ ಅವರು ಸರ್ಕಾರಗಳನ್ನು ರಚನೆ ಮಾಡಿಕೊಂಡು ಇರಬೇಕು ಅಂತಕ್ಕಂತಹ ಒಂದು ಆಸೆಯಿಂದ ಈ ರೀತಿ ಒಂದು ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗ್ತಾಯಿದೆ. ಇತ್ತೀಚೆಗೆ ಪೇಪರ್ನಲ್ಲಿ ಓದಿದೆ ನಾನು, ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾಯಿದ್ರು ಸರ್ಕಾರದವರು ನ್ಯಾಯಮೂರ್ತಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಿನ್ನೆಲ್ಲ ಮೊನ್ನೆ ಪೇಪರ್ನಲ್ಲಿ ನಾನು ಓದಿದೆ. ಯಾಕೆ ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ ಅವರು, ಯಾವ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನ್ಯಾಯಮೂರ್ತಿಗಳು ವಿಚಾರಣೆ ಅದು ಆ ರೀತಿ ಮಾಡ್ತಕ್ಕಂಥದ್ದು ಜಡ್ಜ್ಗಳ ಮೇಲೆ ಆ ರೀತಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ, ಅದನ್ನು ಯಾವ ಸರ್ಕಾರ ಆಗಲಿ ಯಾರಾಗಲಿ ಸರಿ ಇಲ್ಲ. ಆದರೆ ಆ ರೀತಿ ಆಗುವುದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಕೂಡ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅದರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ. ಒಂದು ತೀರ್ಪು ಮಾಡುವಾಗ ನ್ಯಾಯಮೂರ್ತಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್ಕಾರದವರು ಅಂತ ಹೇಳುವಾಗ ಆ ರೀತಿಯ ವಾತಾವರಣ ಆ ರೀತಿಯ ಒಂದು ಪರಿಸ್ಥಿತಿ ಯಾಕೆ ಒದಗಿ ಬಂತು, ಏನು ಕಾರಣ ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡಿ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ನೀವು ಧೈರ್ಯವಾಗಿದ್ದರೆ ಎಲ್ಲ ಅಟ್ಯಾಕ್ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೇರ್ ಮಾಡಬೇಕಾಗಿಲ್ಲ ಯಾವ ನ್ಯಾಯಮೂರ್ತಿ ಕೂಡ. ನಾನಂತೂ ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಕೂಡ ನಾನು ಯಾರೂ ನಮ್ಮ ಮೇಲೆ ಒತ್ತಡ ಇಲ್ಲ, ಯಾರಿಗೂ ನಾನು ಮಣಿತಿರಲಿಲ್ಲ, ಅವ್ರೇನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ರೀತಿ
ನಿಮ್ಮ ನಡವಳಿಕೆ ನೀವು ನಡೆಸತಕ್ಕಂತಾಗ ನಿಮ್ಮ ಕಾರ್ಯ ವೈಖರಿಯಲ್ಲೇನೆ ಅವರು ಗೊತ್ತಾಗುತ್ತದೆ ಆ ರೀತಿ ವಾತಾವರಣವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ನಾವು ಕಾರಣೀಪುತ್ರರಾಗಬೇಕು ನ್ಯಾಯಾಧೀಶರು ಮತ್ತು ನ್ಯಾಯಸ್ಥಾನ ಇದೆಯಲ್ಲ ಆ ಸಂಸ್ಥೆ ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ನಾವು ಅದನ್ನು ನಿರ್ಮಾಣ ಮಾಡಬೇಕು ನಾನು ನನ್ನ ತಂದೆ ತಾಯಿಯರ ಹೆಸರು ಶ್ರೀಮತಿ ಸುಬ್ಬಮ್ಮ ಮತ್ತು ದೇಶಾಯ ವೆಂಕಟೇಗೌಡ ಅಂತ ಅವರು ಇವಾಗ ಸ್ವರ್ಗಸ್ಥರಾಗಿದ್ದಾರೆ ನನ್ನ ಅಕ್ಕಂದಿರು ಮತ್ತು ಸಹೋದರಿಯರೆಲ್ಲ ನಾಲ್ಕು ಜನ ತಮ್ಮ ಒಬ್ಬ ಅವನು ಅಗ್ರಿಕಲ್ಚರಿಸ್ಟ್ ಊರಿನಲ್ಲಿದ್ದಾನೆ ಅವನ ಆರೋಗ್ಯ ಅಷ್ಟು ಸರಿ ಇಲ್ಲ ಇವಾಗ ಆರೋಗ್ಯ ಇದು ಕೃಷಿ ಮಾಡೋಕ್ಕೆ ಆಗ್ತಾ ಇಲ್ಲ ಅವನ ಮಗ ಕೂಡ ಒಂದು ಲಾಯರು ಅವನ ಮಗಳು ಲೈಬ್ರರಿಯನ್ ಆಗಿದ್ದಾರೆ ಇನ್ನೊಬ್ಬರು ಎಂ ಕಾಂ ಮಾಡಿದ್ದಾರೆ ನಾನು ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರೋದು ಗ್ರಾಮೀಣ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಒಂದು ಹೈಸ್ಕೂಲ್ಗೆ ಕಾಲೇಜ್ಗೆ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಭಾಳ ಭಾಳ ಕಷ್ಟ ಈಗಿನ ಕಾಲದಲ್ಲಿ ಇದ್ದ ಹಾಗೆ ಇರಲಿಲ್ಲ ರೈತರಿಗೆ ಹಣ ಮಕ್ಕಳನ್ನ ಓದಿಸೋದಕ್ಕೆ ಭಾಳ ಕಷ್ಟವಾಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟುಕೊಂಡು ಓದಿ ಈ ಮಟ್ಟಕ್ಕೆ ಈ ಮೇಲಿನ ಮಟ್ಟಕ್ಕೆ ಹೋಗಿ ನಾನು ಅದನ್ನೆಲ್ಲ ಸಾಧಿಸೋದಕ್ಕೆ ನಂದು ಗುರಿ ಮತ್ತು ಸಾಧನೆ ಮಾಡಬೇಕು ಅಂತಕ್ಕಂಥದ್ದೇ ಮುಖ್ಯ ಧ್ಯೇಯವಾಗಿತ್ತು ಧ್ಯೇಯ ಇಟ್ಕೊಂಡು ಮತ್ತು ಆ ಗುರಿ ಇಟ್ಕೊಂಡು ನಾನು ಓದಿ ಎಲ್ಲ ವಿದ್ಯಾರ್ಥಿ ದೆಸೆಯಲ್ಲಿ ವಕೀಲನಾಗಿದ್ದಾಗ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಜನಪರ ಇರತಕ್ಕಂತಹ ಸಮಸ್ಯೆಗಳನ್ನು ಕೈಗೆ ತೆಗೆದುಕೊಂಡು ಅದನ್ನು ಪ್ರತಿಭಟನೆ ಮಾಡಿ ಸಂಘಟನೆಗಳು ಗೆ ಸಹಾಯ ಮಾಡಿಕೊಂಡು ಕಾರ್ಮಿಕ ಸಂಘಟನೆಗಳಿಗೆ ಸಹಾಯ ಮಾಡಿಕೊಂಡು ಸರ್ಕಾರ ಗಮನವನ್ನು ಸೆಳೆದು ಲಾಯರಾಗಿದ್ದಾಗ ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಕಾರ್ಮಿಕರ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಭಾಗವಹಿಸ್ತಾ ಇದ್ದೀವಿ ಈ ರೀತಿಯ ಕೆಲಸವನ್ನು ಮಾಡಿ ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಅನುಭವ ಬಂತು ಧೈರ್ಯ ಸ್ಥೈರ್ಯವನ್ನು ಪಡ್ಕೊಂಡೆ ಈ ರೀತಿಯ ಜನಪರ ಕೆಲಸವನ್ನು ಮಾಡುವಾಗ ಜನವಿರೋಧಿ ನೀತಿಗಳನ್ನು ಎದುರಿಸಿ ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂತಹ ಮೈಗೂಡಿಸ್ಕೊಂಡು ಇದರಿಂದ ನನಗೆ ನನ್ನ ಜೀವನದಲ್ಲಿ ವಕೀಲನಾಗಿ ಅಥವಾ ನ್ಯಾಯಾಧೀಶನಾಗಲಿ ಭಾಳ ಧೈರ್ಯ ನನ್ನ ಅಲ್ಲಿ ತುಂಬಿಸ್ಕೊಂಡಿದೆ ಅದರಿಂದ ನಾನು ಯಾರಿಗೂ ಕೂಡ ಎದುರತಕ್ಕಂಥ ಪ್ರಮೇಯ ಇದ್ದಿರಲಿಲ್ಲ ಕಾರಣ ಏನೆಂದರೆ ನಾನು ಮಾಡ್ತಕ್ಕಂತಹ ಕಾರ್ಯ ಭಾಳ ಶುದ್ಧಿಯಾಗಿ ಭಾಳ ನ್ಯಾಯಯುತವಾಗಿ ಇದೆ ಅಂತ ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದ್ದದ್ದನ್ನು ಜನರು ಅದಕ್ಕೆ ಸ್ಪಂದಿಸಿದ್ದಾರೆ ಈ ನ್ಯಾಯಮೂರ್ತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ತೀರ್ಪುಗಳನ್ನು ನೀಡ್ತಾರೆ ಅಂತಕ್ಕಂತಹ ಒಂದು ನಂಬಿಕೆಯನ್ನು ಸಮಾಜದಲ್ಲಿ ಕಕ್ಷಿಗಾರರಲ್ಲಿ ಮೂಡಿಬರುತ್ತದೆ ಅದು ಆ ಸುದ್ದಿ ಆ ನ್ಯಾಯಮೂರ್ತಿಗೆ ಹೋಗ್ತದೆ ಆ ರೀತಿ ನನಗೆ ಬಂದಿದ್ದರಿಂದ ನಾನು ಬಹಳ ಯಶಸ್ವಿಯಾಗಿರ್ತಕ್ಕಂತಹ ಒಬ್ಬ ನ್ಯಾಯಮೂರ್ತಿಯಾಗಿ ಒಳ್ಳೆಯ ತೀರ್ಪುಗಳನ್ನು ಯಾರು ಏನು ಕಕ್ಷಿಗಾರರು ಸರ್ಕಾರನ ಕೇಂದ್ರ ಸರ್ಕಾರನ ಚೀಫ್ ಮಿನಿಸ್ಟರ ಗವರ್ನರ ಅವೆಲ್ಲ ಯಾವುದನ್ನು ನಾನು ಲೆಕ್ಕಿಸಿರಲಿಲ್ಲ ನನ್ನ ಮುಂದೆ ಇದ್ದಿದ್ದ ಗುರಿ ಒಂದೇ ಸಂವಿಧಾನ ಪರವಾಗಿದೆಯಾ ನ್ಯಾಯಬದ್ಧವಾಗಿದೆಯಾ ಕಕ್ಷಿಗಾರರಿಗೆ ಅನ್ಯಾಯ ಆಗಿದೆಯಾ ಅದು ಸರ್ಕಾರದ ಕಟ್ಟಲೆ ಆಗಿರಲಿ ಅಥವಾ ವ್ಯಕ್ತಿ ಮತ್ತು ಸರ್ಕಾರದ ಕಟ್ಟಲೆ ಆಗಿರಲಿ ಅದನ್ನೆಲ್ಲ ನಿರ್ಭಯವಾಗಿ ನನ್ನ ಕೆಲಸವನ್ನು ನಿರ್ವಹಿಸಿದ್ದೀನಿ ನನ್ನ ಕಾಲಘಟ್ಟದಲ್ಲಿ ಅದಕ್ಕೆ ಎರಡನೇ ಮಾತೇ ಇರಲಿಲ್ಲ ನನ್ನ ಹತ್ರ ನಾನು 1975 ವಕೀಲನಾಗಿ ನೇಮಿಸಿಕೊಂಡಾದಮೇಲೆ 3 ವರ್ಷ ಕೆಲಸ ಮಾಡಿದಾದಮೇಲೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ 28 ನವಂಬರ್ 26 ನಾನು ಮದುವೆ ಬೆಂಗಳೂರು ನಗರದಲ್ಲಿ ಚಾಮರಾಜಪೇಟೆಯಲ್ಲಿ ಪಟೇಲ್ ರಾಮದಾಸಪ್ಪ ಅವರ ಮಗಳು ಮೂರನೇ ಮಗಳು ವೀಣಾ ಅಂತಕ್ಕಂಥವ್ರನ್ನ ಮದುವೆ ಆದೆ ಆಮೇಲೆ ಮದುವೆ ಆದಮೇಲೆ 78 1990 ಕೂಡ ನಮಗೆ ಮಕ್ಕಳಾಗಲಿಲ್ಲ 90ನೇ ಇಸವಿಯಲ್ಲಿ ನನ್ನ ವೈಫ್ನ ಲಂಡನ್ಗೆ ಕರೆಸಿದ ಈ ಮಗು ವಿಚಾರದಲ್ಲಿ ಅನ್ನೋವಾಗ ಒಂದು ಸೈಟು ಆರ್ ಟಿ ನಗರದಲ್ಲಿ ತಗೊಂಡು ಮನೆ ಕಟ್ಟುವಾಗ ಪ್ರಾರಂಭ ಮಾಡಿದಾಗ ಮಗು
ನನ್ನ ವೈಫ್ ಕನ್ಸೀವ್ ಆದರು ಆಮೇಲೆ ನನ್ನ ಮಗ ನನಗೆ ಒಬ್ಬ ಮಗ ವೀಣಾ ವರುಣ್ ಗೋಪಾಲ್ ಗೌಡ ವರುಣ್ ಗೌಡ ಅಂತ ವರುಣ್ ಗೌಡ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ನ್ಯಾಯವೃತ್ತಿಯನ್ನು ಪ್ರಾರಂಭಿಸಿದರು ನಾನು ರಿಟೈರ್ ಆದಮೇಲೆ ನಾನು ಹೇಳಿದೆ ನನ್ನ ಮಗನಿಗೆ ನೀನು ಡೆಲ್ಲಿಯಲ್ಲೇ ಇರುವುದಾದರೆ ನಮಗೆ ಸಂತೋಷ ಇಲ್ಲೇನೆ ಪ್ರಾಕ್ಟೀಸ್ ಮಾಡು ಇದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅವನಿಗೆ ಅವನ ಅಭಿಪ್ರಾಯಕ್ಕೆ ಬಿಟ್ಟೆ ಅವರು ನಾನು ಬೆಂಗಳೂರಿನಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂತೇಳಿ ಇಲ್ಲಿ ಆರ್ ಟಿ ನಗರದಲ್ಲಿ ಮೂರನೇ ಮಹಡಿಯಲ್ಲಿ ನನ್ನ ಬಿಲ್ಡಿಂಗ್ನಲ್ಲಿ ಒಂದು ದೊಡ್ಡ ಕಚೇರಿ ಮಾಡಿದ್ದಾನೆ ವಕೀಲಿ ವೃತ್ತಿ ಪ್ರಾರಂಭ ಮಾಡಿದ್ದಾನೆ ನಂದು ಕೂಡ ಚೇಂಬರಲ್ಲಿದೆ ಆತನಿಗೆ ವಕೀಲಿ ವೃತ್ತಿ ಮಾಡೋದರಲ್ಲಿ ನಾನು ಗೈಡೆನ್ಸು ಕೇಳಿದಾಗ ಕೊಡ್ತೀನಿ ಆಮೇಲೆ ನಾನು ಒಂದು ಕನ್ಸಲ್ಟೇಷನು ಆರ್ಬಿಟ್ರೇಷನು ಅವೆಲ್ಲ ಮಾಡ್ತಿದ್ದೀನಿ ಇತ್ತೀಚೆಗೆ ಅದು ಎರಡು ವಾರದ ಹಿಂದೆ ನನ್ನ ಮಗನಿಗೆ ಮೆಡ್ರಾಸ್ನಲ್ಲಿ ವಕೀಲರು ಮಗಳು ಅವರು ಸಿ ಇಸ್ ದಿ ಗ್ರ್ಯಾಂಡ್ ಡಾಟರ್ ಆಫ್ ಚೀಫ್ ಜಸ್ಟಿಸ್ ಆಫ್ ಗುವಾಹತಿ ಹೈಕೋರ್ಟ್ ಚನ್ನಕೇಶ್ವರ ರೆಡ್ಡಿ ಅಂತ ಕಳೆದ ಭಾನುವಾರ ಒಂದು ಲಿಮಿಟೆಡ್ ನಂಬರ್ಸಿಗೆ ರಿಸೆಪ್ಷನ್ ಮಾಡಿದೆ ಆತನು ಅವರ ಹೆಂಡತಿ ಜೊತೆಯಲ್ಲಿ ನನ್ನ ಮಗ ನಮ್ಮ ಜೊತೆಯಲ್ಲಿ ಇಲ್ಲಿದ್ದಾನೆ ನಿಜವಾಗಲೂ ಕೂಡ ನಾನು ಪ್ರತಿಧ್ವನಿ ಅದರ ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಹಾಯಕರಿಗೆಲ್ಲ ಕೂಡ ನಾನು ಭಾಳ ಆಭಾರಿಯಾಗಿದ್ದೀನಿ ಏನಂತ ಹೇಳಿದ್ರೆ ನನ್ನ ಬಗ್ಗೆ ಭಾಳಷ್ಟು ಶ್ರಮ ವಹಿಸಿ ನನ್ನ ಮನೆಗೆ ಬಂದು ನನ್ನ ನಡೆದು ಬಂದ ದಾರಿ ಕಥೆಯನ್ನು ರೆಕಾರ್ಡ್ ಮಾಡಿ ಟೆಲಿಕಾಸ್ಟ್ ಮಾಡೋದಕ್ಕೆ ಅವರು ತೀರ್ಮಾನಿಸಿದ ನಿಜವಾಗ್ಲೂ ಕೂಡ ಸಂತೋಷ ಸುದ್ದಿ ಪ್ರತಿಧ್ವನಿ ನನ್ನ ಪ್ರಕಾರ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಈ ವ್ಯೂವರ್ಸು ಸಪೋರ್ಟ್ ಮಾಡಬೇಕಾಗಿದೆ ಅವರಿಗೆ ಬೇರೆ ಬೇರೆ ಇಶ್ಯೂಗಳಲ್ಲಿ ನಾನು ಕೇಳ್ಕೊಂಡು ಬರ್ತಾಯಿದ್ದೀನಿ ಕಳೆದ ಮೂರು ವರ್ಷ ಇವತ್ತಿಗೆ ಪೂರ್ತಿ ಆಗ್ತದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ನನ್ನ ಆಶಯ ಯಾಕಂತ ಹೇಳಿದ್ರೆ ಜನಪರ ಕೆಲಸ ಮಾಡ್ತಿದ್ದಾರೆ ಅವರು ಇವತ್ತಿನ ಕಾಲ ಸುದ್ದಿ ಮಾಧ್ಯಮದವರು ಯಾವ ರೀತಿ ಆಗಿದ್ದಾರೆ ಅಂತೇಳಿದರೆ ಎಲ್ಲರೂ ಜನ ಅಂದ್ಕೊಳ್ತಿದ್ದಾರೆ ಸರ್ಕಾರದ ಪರ ಸರ್ಕಾರದ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಇವರೆಲ್ಲ ಅಂತ ಭಾಳ ಧೈರ್ಯದಿಂದ ಸ್ಥೈರ್ಯದಿಂದ ಇರ್ತಕ್ಕಂಥ ವಿಷಯಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನಾನು ನೋಡಿದ್ದೀನಿ ಕೇಳ್ಪಟ್ಟಿದ್ದೀನಿ ಆದ್ದರಿಂದ ಇವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಯಶಸ್ಸನ್ನು ಕೋರ್ತಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ